ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಿದ್ದೀರ ದೈಜುಗಳು 247 ನಿಮ್ಮ ನೆಚ್ಚಿನ ವಾಹಿನಿ. ಈ ವಾರದಲ್ಲಿ ಅಥವಾ ಈ ವಾರದ ನಂತರ ಉಡುಪಿಯಲ್ಲಿ ಲಾಕ್ಡೌನ್ ಅಥವಾ ಮಂಗಳೂರಿನಲ್ಲಿ ಲಾಕ್ಡೌನ್ ಎಂಬ ಸುದ್ದಿಗಳು ಹರಡ್ತವೆ, ಅದು ಬರ್ತಾ ಇವೆ. ಇದರ ನಡುವೆ ಪರೀಕ್ಷೆಗಳು ಆಗ್ತವೆ. SSLC ಮತ್ತು PUC ಯಶಸ್ವಿಯಾಗಿ ಮುಗಿದಿದೆ. SSLC ಮೌಲ್ಯಮಾಪನ ಇಂದಿನಿಂದ ಆರಂಭಗೊಂಡಿದೆ, ರಾಜ್ಯದ 2 ಜಿಲ್ಲೆಗಳನ್ನು ಬಿಟ್ಟು. ಈ ನಡುವೆ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾರೆ, ಡಿಗ್ರಿಯವರಿಗೆ, ಪೋಸ್ಟ್ ಗ್ರ್ಯಾಜುಯೇಷನ್ನವರಿಗೆ ಮತ್ತು ಡಿಪ್ಲೊಮೊದವರಿಗೆ ಸೆಮಿಸ್ಟರ್ ಪರೀಕ್ಷೆಗಳಿಲ್ಲ, ಕೇವಲ ಅಂತಿಮ ಪರೀಕ್ಷೆ ಅಥವಾ ಅಂತಿಮ ಹಂತದ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮಾತ್ರ ಪರೀಕ್ಷೆ ಅಂತ ಹೇಳಿ. ಈ ನಡುವೆ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇದೇ ವಿಷಯಕ್ಕೆ, ಕೊರೋನಾ ಮತ್ತು ಪರೀಕ್ಷೆ, ನಮ್ಮೊಂದಿಗಿದ್ದಾರೆ ಉಡುಪಿಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ MGM ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MG ವಿಜಯಯ್ಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಕೇವಲ ಚರ್ಚೆ ಆಗುತ್ತೆ, ಯಾಕೆಂದರೆ ನಮ್ಮ ವಿಷಯದ ಹೆಸರೇ ಆಗಿದೆ ಡಿಬೇಟ್ ಅವರ್. ತಾವು ಒಂದು 5 ನಿಮಿಷ ನಂತರ ಕರೆಗಳನ್ನು ಮಾಡ್ಬೋದು, 0804295570. ಇದು ಚರ್ಚೆ ಮಾತ್ರ, ನಾವು ಯಾವುದೇ ರೀತಿಯ ಅಂತಿಮ ನಿರ್ಧಾರವನ್ನು ನಮ್ಮ ಕೈಯಲ್ಲಿ ಇಲ್ಲ, ಅದನ್ನು ಸ್ಪಷ್ಟಪಡಿಸುತ್ತೇನೆ. ನಿಮ್ಮ ಪ್ರಶ್ನೆಗಳು ಇಂದಿನ ವಿಷಯಕ್ಕೆ ಸೀಮಿತವಾಗಿರಲಿ. ಸರ್, ಹೇಳಿ. ಇದೇನು ಅನ್ಯಾಯ ಸರ್, ಸಣ್ಣ ಮಕ್ಕಳಿಗೆ ಹೊರಗೆ ಬರಬೇಡಿ ಅಂತ ಹೇಳಿದ್ರಿ, ಹೊರಗೆ ತಂದು ಪರೀಕ್ಷೆ ಮಾಡಿಸಿದ್ರಿ, ಒಂದು ಸಬ್ಜೆಕ್ಟ್ ಇತ್ತು PUCಯದ್ದು, ಅದನ್ನು ಕೂಡ ಮುಗಿಸಿದ್ರಿ. ಬೆಳೆದ ಮಕ್ಕಳು, ಜವಾಬ್ದಾರಿಯುತ ಮಕ್ಕಳು, ಸಾಮಾಜಿಕ ಮತ್ತು ದೈಹಿಕ ಅಂತರವನ್ನು ಕಾಪಾಡುವವರು, ಮಾಸ್ಕ್ ಧರಿಸುವವರು, ಜವಾಬ್ದಾರಿ ಇರುವವರು, ಇಂಥವರ ಪರೀಕ್ಷೆಗಳನ್ನೇ ಮನ್ನಾ ಮಾಡಿಬಿಟ್ರಲ್ಲ ಸರ್. ನೀವು ಶುರು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಶುರು ಮಾಡುವಾಗ ಅನ್ಯಾಯ ಅನ್ಯಾಯ ಅಂತ ಶುರು ಮಾಡ್ತಾ ಇದ್ದೀರಾ. ಐ ಆಮ್ ಅಗೇನ್ಸ್ಟ್ ದಟ್. ಅನ್ಯಾಯ ಅಲ್ಲ. ನಾವು ಈಗ ಯಾವ ಎಜುಕೇಷನ್ ಸಿಸ್ಟಮ್ಮಿನಲ್ಲಿದ್ದೇವೆ ಅಂತನ್ನುವುದು ಮೊದಲು ನೋಡಬೇಕಾದದ್ದು. ಮತ್ತು ಕೊರೋನಾ ಜಾಸ್ತಿ ಆಗ್ತಾ ಇದೆ, ಪ್ಯಾಂಡಮಿಕ್ಕು ಕೆಲವು ಕಡೆ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ, ಹರಡ್ತಾ ಇದೆ ಅಂತನ್ನುವುದು ಒಂದು ವಿಷಯ, ಹೌದು. ಬಟ್ PUC ಪರೀಕ್ಷೆ ಸರಿಯಾಗಿ ಆಗಿ ಇಂಗ್ಲೀಷ್ ಪರೀಕ್ಷೆನೂ ಏನೂ ತೊಂದರೆ ಇಲ್ಲದೆ ಮುಗಿದು ರಿಸಲ್ಟ್ ಸರಿಯಾಗಿ ಬಂದಿರುವುದರಿಂದ ಡಿಗ್ರಿಗೆ ಪರೀಕ್ಷೆ ಯಾಕೆ ಮಾಡಬಾರ್ದು? ಅದೇ ನನ್ನ ಪ್ರಶ್ನೆ. ಎಲ್ಲರಿಗೆ ಪರೀಕ್ಷೆ ಮಾಡಬೇಕು, ಅಂತಿಮ ಅಂತ ಏನು ಮಾಡಿದ್ದಾರೆ ಹೇಳ್ತೀನಿ ಹೇಳ್ತೀನಿ. ಸೊ ಹಾಗಾಗಿ ಮೊದಲನೇದು, ಪರೀಕ್ಷೆ ಮಾಡುವುದು ತಪ್ಪು ಅಲ್ಲ ಅಂತನ್ನುವುದು ಮೊದಲು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಪರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಇವನ್ SSLC ಕೂಡ ಬಹಳ ಯಶಸ್ವಿಯಾಗಿದೆ. ಇಡೀ ದೇಶವೇ ಆ ಪರೀಕ್ಷೆಯನ್ನ ಎದುರು ನೋಡ್ತಿತ್ತು, ಏನ್ ಮಾಡ್ತಾರೆ ಏನಾಗ್ತಾರೆ ಅಂತೇಳಿ. ಯಾವುದೇ ತೊಂದರೆಗಳಿಲ್ಲದೆ ಯಶಸ್ವಿಯಾಗಿ ಪರೀಕ್ಷೆ ನಡೆದಿದೆ, ಮೌಲ್ಯಮಾಪನ ಇವತ್ತು ಆರಂಭ ಆಗ್ತಾ ಇದೆ. ನಮ್ಮ MGM ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ PUC ಪರೀಕ್ಷೆ ನಡೀತು. ಪರೀಕ್ಷೆ ಹೆಂಗೆ ನಡೀತು ಅಂತ ಕೇಳಿದ್ರೆ ಚೆನ್ನಾಗಾಯ್ತು, ಏನೂ ತೊಂದರೆ ಆಗಿಲ್ಲ. ಆದರೆ ಒಬ್ಬ ಹುಡುಗ ಪರೀಕ್ಷೆ ಬಂದು ಬರೀಬೇಕಾದ್ರೆ ಅವನ ಮನೆಯಿಂದ 4 ಜನ ಹುಡುಗನ ಸ್ಟೂಡೆಂಟನ್ನು ಬಿಡಕ್ಕೆ ಬರ್ತಾರೆ ಕಾಲೇಜಿಗೆ. ಹೋಗುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ನಾನು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಬೈತೀನಿ, ಸರಿಯಲ್ಲ ಅವರು ಮಾಡಿದ್ದು. ಪರೀಕ್ಷೆ ಆದ ಮೇಲೆ ಕಾಲೇಜಿಗೆ ಬಂದಿದ್ದು ಪರೀಕ್ಷೆ ಬರೆಯುವುದಕ್ಕೆ, ಪರೀಕ್ಷೆ ಬರೆದು ಮುಗಿಸ್ಕೊಂಡು ನೆಟ್ಟಿಗೆ ಹೋಗಬೇಕಾಗಿತ್ತು. ಹೋಗಿಲ್ಲ. ಅವತ್ತಿನ ದಿವಸ ನಾನು ಹೊರಗಡೆ ನಿಂತ್ಕೊಂಡು ಹುಡುಗರನ್ನ ಅಟ್ಟಿ ಕಳಿಸ್ತಾ ಇರೋದ್ರ ನೋಡಿ ಕೆಲವರೆಲ್ಲ ನಂಗೆ ಬೈತಾ ಇದ್ರು, ಇದೇನು ಸರ್ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಏನು ಹೇಳ್ತಾ ಇರೋದು ಅಂತಂದರೆ, ಪರೀಕ್ಷೆ ಮಾಡುವುದು ತಪ್ಪಲ್ಲ, ಆದರೆ ಪರೀಕ್ಷೆ ಹೇಗಾದರೆ ಸರಿ ಹೋಗುತ್ತೆ ಅಂತನ್ನುವುದನ್ನು ನಾವು ಸ್ವಲ್ಪ ತಿಳ್ಕೋಬೇಕು ಅಂತ ನಾನು ಹೇಳೋದು. ಮಕ್ಕಳಿಗೆ ಕೂಡ ಜವಾಬ್ದಾರಿ ಇದೆ. ಹೌದು, ಜವಾಬ್ದಾರಿ ಎಲ್ಲಿಯ ತನಕ ಇರುತ್ತೆ, ಎಷ್ಟು ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂತನ್ನುವುದು ಇಂಪಾರ್ಟೆಂಟ್. ಪರೀಕ್ಷೆ ಹಾಲಿಗೆ ಬರುವ ತನಕ ಅವ್ರಿಗೊಂಥರ ಟೆನ್ಷನ್ ಇರುತ್ತೆ, ಬರ್ತಾರೆ. ಪರೀಕ್ಷೆ ಹಾಲಿಗೆ ಬರುವಾಗ ಎಲ್ಲರೂ ಒಟ್ಟಿಗೆ ಬರಲ್ಲ, ಬೇರೆ ಬೇರೆನೇ ಬರ್ತಾರೆ. ಬಟ್ ಆಮೇಲೆ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಅವಾಗ ಯಾರು ನೋಡೋರು ಯಾರು ಅವ್ರನ್ನ? ನಾನು ಏನು ಹೇಳ್ತಾ ಇರೋದು ಅಂತಂದರೆ, ಇನ್ವಿಜುವಲ್ ಕ್ಲಾಸ್ ರೂಮ್ನ ಒಳಗೆ ಮಾಡ್ಬೋದು, ಹೊರಗಡೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಬೆಳೆದ ಮಕ್ಕಳು, ಅದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರುಗಳಿಗೆ ಗೊತ್ತಾಗಬೇಕಾದ ವಿಷಯ.
ಅವರೇನು ತುಂಬ ಚಿಕ್ಕ ಮಕ್ಕಳಲ್ಲ ಅವರು ಅವರ ಜವಾಬ್ದಾರಿ ಅವರಿಗೆ ಇರುತ್ತೆ ಅದು ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಬರುತ್ತೆ ಇಷ್ಟೆಲ್ಲ ಕಾಲೇಜಿನಲ್ಲಿ ಹೇಳ್ತೀರಿ ಹೌದು ಹೌದು ಅವರನ್ನು ಒಳಕ್ಕೆ ಬಿಡುವಾಗ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡಿದ್ದಾರ ಅಂತ ನೋಡಿ ಅವರದ್ದು ಟೆಂಪರೇಚರ್ ನೋಡಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ನೋಡಿಕೊಂಡು ನೀವು ಆ ಕಡೆ ಹೋಗಿ ನೀವು ಈ ಕಡೆ ಹೋಗಿ ಅಂತ ನಾವು ಶುರುವಿನಲ್ಲಿ ಅಷ್ಟು ಮಾಡಿ ಕೊನೆಯಲ್ಲಿ ಹೋಗುವಾಗ ಮಾಮೂಲಿ ರೆಗ್ಯುಲರ್ ಇದರ ಟೈಮ್ನಲ್ಲಿ ಆದಂಗೆ ಸಂತೋಷವಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿ ಹೋದ್ರೆ ಏನು ಪ್ರಯೋಜನ ಏನಾಯಿತು ಅದರದ್ದು ನಾನು ಏನು ಹೇಳಕ್ಕೆ ಹೊರಟಿದ್ದೀವಾಗ ಅಂತಂದರೆ ಅನ್ನೆಸೆಸರಿ ಆ ತರಹದ್ದನ್ನು ಕಮ್ಮಿ ಮಾಡುವುದಕ್ಕೆ ಇದು ಒಂದು ಮೆಥಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹುಡುಗರುಗಳಿಗೆ ನಂಗೆ ಗೊತ್ತಾಯಿತು ನೀವು ಶುರು ಮಾಡಿದ್ದು ಫೈನಲ್ ಇಯರ್ ಯಾಕೆ ಮಾತ್ರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ಈಗ ನಾನು ಫೈನಲ್ ಇದ್ದರೆ ನನಗೆ ಅನ್ಯಾಯ ಅಲ್ವ ಅದು ಇಲ್ಲ ಹೇಳ್ತೀನಿ ನೀವು ಅನ್ಯಾಯ ಅಂತ ಅನ್ನುವ ಹಾಗೆ ಇಲ್ಲ ಯಾಕೆ ಅಂದರೆ ಮೊದಲು ಎರಡು ಪರೀಕ್ಷೆ ಬರೆದಿದ್ದೀರಾ ನೀವು ಇವಾಗ ಬರೀಬೇಕಾದದ್ದು ನಿಮ್ಮ ಕರ್ತವ್ಯ ನಾನು ಪ್ರತಿಯೊಬ್ಬ ಫೈನಲ್ ಇಯರ್ ಹುಡುಗರಿಗೆ ಹೇಳ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಅಯ್ಯೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನವ್ರ ಪರೀಕ್ಷೆ ಇಲ್ಲ ನಮಗೆ ಮಾತ್ರ ಪರೀಕ್ಷೆ ಇದೆ ಅಂತ ಅಂದ್ಕೊಂಡು ತಲೆಬಿಸಿ ಮಾಡ್ಕೋಬೇಡಿ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಮತ್ತು ಫೈನಲ್ ಇಯರ್ನವರಿಗೆ ಯಾಕೆ ಪರೀಕ್ಷೆ ಮಾಡ್ತಾ ಇರುವುದು ಅನ್ನೋದಕ್ಕೆ ಸರ್ಕಾರದವರು MHRD ಅವರು ಸೆಂಟ್ರಲ್ ಗೌರ್ಮೆಂಟಿಂದ HRD ಅವರು ಎಲ್ಲ ಪದೇ 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 ಹೇಳ್ತಾ ಇದ್ದಾರೆ ಸುತ್ತೋಲೆಗಳನ್ನು ಕಳಿಸಿ ಬರ್ತಾ ಇದೆ ಸೊ ಅವರು ಹೇಳುವುದರಲ್ಲಿ ಮೇಯ್ನ್ ಮೂರು ಪಾಯಿಂಟ್ಗಳು ಅಂತಂದರೆ ಅಕಾಡೆಮಿಕ್ ಕ್ರೆಡಿಬಿಲಿಟಿ ಎಸ್ ಎರಡನೇದು ಕೆರಿಯರ್ ಆಪರ್ಚುನಿಟೀಸ್ ಮೂರನೇದು ಫ್ಯೂಚರ್ ಪ್ರೋಗ್ರೆಸ್ ಸಾಕಷ್ಟು ಕ್ಯಾಂಪಸ್ ಸೆಂಟರ್ಗಳು ಆಗ್ತವೆ ಅದರಲ್ಲಿ ಒಂದು MGM ಕಾಲೇಜು ಹೌದು ಅವರಿಗೊಂದು ಆಧಾರ ಬೇಕು ನೋಡಿ ಇವಾಗ ಸೆಕೆಂಡ್ ಇಯರಿನ ತನಕ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಪರ್ಸೆಂಟೇಜ್ ತುಂಬ ಪರ್ಸೆಂಟೇಜ್ ನಾನು ಹೇಳೋದಕ್ಕೆ ದೇ ವಿಲ್ ಅಕ್ಸೆಪ್ಟೆಡ್ ಫೈನಲ್ ಇಯರ್ ಡಿಗ್ರಿಗೆ ಬಂದಾಗ ಮಾತ್ರ ಅಥವಾ ಅದರಲ್ಲೂ ಫೈನಲ್ ಇಯರ್ ಡಿಗ್ರಿಗೆ ಬಂದು ಪರೀಕ್ಷೆಗೆ ಒಂದು ತಿಂಗಳು ಇದೆ ಎನ್ನುವಾಗ ಮಾತ್ರ ಹುಡುಗರು ನಿಜವಾಗ್ಲೂ ವಿದ್ಯಾರ್ಥಿಗಳಾಗ್ತಾರೆ ಐ ರಿಪೀಟ್ ಎಸ್ 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 ಶುರುವಿನಲ್ಲಿ ಕಾಲೇಜಿನ ಹುಡುಗರು ಕಾಲ ಕಳೆಯಕ್ಕೆ ಬರ್ತಾರೆ ಪರೀಕ್ಷೆಗೆ ಹತ್ತಿರ ಬರ್ತಾ 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 ಒಂದು ತಿಂಗಳು ಸ್ವಲ್ಪ ಸೀರಿಯಸ್ ಆಗ್ತಾರೆ ಸೊ ಆದ್ದರಿಂದ ಇಷ್ಟು ದಿವಸ ನೀವು ಕಳೆದಿದ್ದನ್ನು ಬಿಟ್ಟು ಇನ್ನು ಮುಂದೆ ಆದರೂ ಸರಿ ಹೋಗಿ ನಾನು ಇನ್ನೊಂದು ಈ ಕೆಲವೆಲ್ಲ ಡಾಕ್ಯುಮೆಂಟ್ಸ್ಗಳಿದೆ ನೀವು ಸುಮಾರು ಜನ ನೀವು ವಾಟ್ಸಪ್ಪು ಇದನ್ನೆಲ್ಲ ನೋಡ್ತಾ ಇರ್ತೀರಾ ಐ ನೋ ಇಟ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಬರ್ತಾ ಇದೆ ಅದು ಕೆಲವು ರಾಜ್ಯಗಳಲ್ಲಿ 9-10 ರಾಜ್ಯಗಳಲ್ಲಿ ಪರೀಕ್ಷೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಫೈನಲ್ ಇಯರ್ಗೂ ಪರೀಕ್ಷೆ ಬೇಡ ಅಂತ ನಾನಿಲ್ಲಿ ಒಂದು ಪಾಯಿಂಟ್ ಹೇಳುವುದು ಹೈಯರ್ ಎಜುಕೇಷನ್ ಅಂತಂದರೆ ನಮಗಳಿಗೆ ಹೈಯರ್ ಅಂತಂದಾಗ UGC ವಿತ್ ರೆಫರೆನ್ಸ್ ಟು ಡಿಗ್ರಿ ಟೆಕ್ನಿಕಲ್ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಬಿಟ್ಟರೆ UGC ಇಸ್ ದಿ ಹೈಯೆಸ್ಟ್ ಅಥಾರಿಟಿ ನಮ್ಮ ಇಂಡಿಯಾದ ಸೊ ಅವರು MHRD ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ನಾಗಿ VCಗಳೆಲ್ಲ ಕೂತ್ಕೊಂಡು ವಾರಗಟ್ಟಲೆ ಮೀಟಿಂಗ್ ಮಾಡಿ ಅವರು ಪರೀಕ್ಷೆ ಬೇಕು ಅಂತ ಅನೌನ್ಸ್ ಮಾಡಿರೋದು ಮಾಮೂಲಿ ಒಂದು ಜಾಗದಲ್ಲಿ ಇನ್ನೊಂದು ಜಾಗದಲ್ಲಿ ಒಂದು ಸಣ್ಣ ಊರಿನವರು ಅಲ್ಲ ಅವರುಗಳು ದೇ ನೋ ದಿ ಕಾನ್ಸಿಕ್ವೆನ್ಸ್ ಸಿಚುಯೇಷನ್ ನಮಗಳಿಗಿಂತ ಹೆಚ್ಚು ಅವರುಗಳಿಗೆ ಗೊತ್ತಿದೆ ಅವರುಗಳು ಲೆಟರ್ ಬರೆದಿರುವುದರಲ್ಲೇ ಅದು ಮತ್ತು ನನಗೆ ಕೆಲವರು ಹುಡುಗರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಹುಡುಗರು ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ ಬಟ್ ದಟ್ ಇಸ್ ಆಲ್ಸೋ ಟ್ರೂ ಬೇರೆ ಕಡೆಯೂ ಕೂಡ ತುಂಬ ಜನ ಹುಡುಗರು ಪರೀಕ್ಷೆ ಬೇಡ ಅಂತ ಹೇಳ್ತಾ ಇಲ್ಲ ಸರ್ ಇವಾಗ ಈಗ ಜವಾಬ್ದಾರಿ ಬಂದಿದೆ ಅದರಲ್ಲಿ ಮೂರು ಪಾಯಿಂಟ್ಗಳಲ್ಲಿ ಒಂದು ಹೇಳಿದ್ರಿ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಹೌದು ಸರ್ ನಾಳೆ ಉದ್ಯೋಗಕ್ಕೆ ಹೋಗಬೇಕಾದರೆ ನಾನು ಇಲ್ಲಿ ಇದನ್ನು ತಂದಿದ್ದೀನಿ ಇದರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎಕ್ಸಾಮ್ ಬೇಡ ಅಂತ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಅಲ್ಲಿಯವರೇ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿಯವರು UGC ಅವರು ಹೇಳಿರುವುದನ್ನು ಯೂನಿವರ್ಸಿಟಿಯವರು ಗೌರ್ನಮೆಂಟ್ ದೇ ಹ್ಯಾವ್ ಟು ಫಾಲೋ ಸೊ ಇದು ಮಧ್ಯದಲ್ಲಿ ಆ ಕೆಲವು ಪದಗಳಿದೆ ಅದನ್ನು ಹೇಗೆ ಓದ್ತೀವಿ ನೋಡ್ತೀವಿ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಹೇಳುತ್ತೆ UGC ಹ್ಯಾಸ್ ಗಿವನ್ ದಿ ಗೈಡ್ಲೈನ್ಸ್ ವಿ ಹ್ಯಾವ್ ಟು ಫಾಲೋ ದಟ್ ಗೈಡ್ಲೈನ್ಸ್ ಇನ್ ದ ಸ್ಟೇಟ್ ಅದು ಅಲ್ಲದೇ ಯೂನಿವರ್ಸಿಟಿಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ಯಾವ ತರಹ ಪರೀಕ್ಷೆ ಮಾಡಬಹುದು ಅಂತ
ರಾಜ್ಯದ 9 ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಈ ಆದೇಶ ಯಾವುದಿಲ್ಲ ಅನ್ವಯ ಆಗುವುದಿಲ್ಲ ಅಲ್ಲ ಹಾ ಅದು ಬಿಟ್ಟು ಸಾಮಾನ್ಯವಾಗಿ ಜನರಲ್ ಆಗಿ ಇದಾಗುವುದಕ್ಕೆ ಎಲ್ಲದಕ್ಕೂ ಆಗುತ್ತೆ ಅದು ನಾನು ಏನು ಹೇಳಕ್ಕೆ ಹೊರಟಿದ್ದು ಅಂತಂದ್ರೆ ಡೆಲ್ಲಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಹುಡುಗರು ಪರೀಕ್ಷೆ ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿಯವರೇನೆ ಪರೀಕ್ಷೆ ಬೇಡ ಅಂತ ಅನ್ನುವುದು ಸರಿಯಲ್ಲ ಅಂತಾನೂ ಹೇಳ್ತಾ ಇದ್ದಾರೆ ಈಗ ಸರ್ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಪರೀಕ್ಷೆ ಮಾಡಿದ್ರೆ ಆಗುವ ಅನುಕೂಲತೆಗಳು ಏನು ಅಂತ ಹಾ ಸೋ ಪರೀಕ್ಷೆ ಮಾಡುವುದರಿಂದ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ನುವವನಿಗೆ ಅನುಕೂಲ ಆಗೇ ಆಗುತ್ತೆ ಪೋಸ್ಟ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಹೋಗುವವನಿಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ಶುರುವಿನಲ್ಲಿ ಹೇಳಿದೆ ಡಿಗ್ರಿಗೆ ಬರುವ ಮೋರ್ ದೆನ್ 60% ಹುಡುಗರು ಓದುವುದೇ ಫೈನಲ್ ಇಯರ್ ಕೊನೆಯಲ್ಲಿ ಪರೀಕ್ಷೆ ಬಂದಾಗಲೇ ಅಂಥವ್ರುಗಳಿಗೆಲ್ಲ ಖಂಡಿತವಾಗ್ಲೂ ಇದು ಉಪಯೋಗ ಆಗುತ್ತೆ ಇವಾಗ ಪರೀಕ್ಷೆ ಇಲ್ಲ ಅಂತ ಅಂದ್ರೆ ಐ ರಿಪೀಟ್ ಇದು ನಾನು ಸುಮ್ಮನೆ ಹೇಳ್ತಾ ಇರೋದು ನಿಮಗೆ ಹೇಳ್ತಾ ಇರೋದು ಪರೀಕ್ಷೆ ಇಲ್ಲ ಅಂತಂದ್ರೆ ಅವರು ಹೋದ ವರ್ಷ ಹೋದ ಸೆಮಿಸ್ಟರ್ನಲ್ಲಿ ಎಲ್ಲಿದ್ರೋ ಅಲ್ಲಿಗೆ ಹೋಗಿ ವಾಪಸ್ ನಿಂತ್ಕೋತಾರೆ ಅವರು ಮತ್ತೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿರುತ್ತದೆ ಖಂಡಿತವಾಗಲ್ಲ ಅದು ನೆಕ್ಸ್ಟ್ ಪಾಯಿಂಟ್ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಎಲ್ಲವೂ ಸುಲಭವಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆನೇ ಇರಲ್ಲ ಬೆಲೆನೇ ಇಲ್ಲ ಬೆಲೆನೇ ಇರಲ್ಲ ಇವಾಗ ಇಬ್ಬರು ಫ್ರೆಂಡ್ಸ್ಗಳು ಸೆಕೆಂಡ್ ಇಯರ್ನಲ್ಲಿ ಒಂದೇ ಮಾರ್ಕ್ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ ಇಬ್ಬರು ಹುಡುಗರು ಕೂಡ ಇಂಟರ್ವ್ಯೂಗೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಯಾವನನ್ನ ಸೆಲೆಕ್ಟ್ ಮಾಡಬೇಕು ಕರೆಕ್ಟ್ ಇನ್ನೊಂದು ಆಪರ್ಚುನಿಟಿ ಕೊಟ್ಟಂಗ ಆಗುತ್ತಲ್ಲ ಒಂದು ಕರೆ ಇದೆ ಹಲೋ 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 ಸರ್ ನಮಸ್ತೆ ನಾನು ಮಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ ಹೆಸರು ರಶ್ಮಿತಾ ಅಂತ ಹೇಳಿ ಸರ್ ಹೇಳಿ ಮೇಡಂ ಸರ್ ಈಗಷ್ಟೇ ಹೇಳಿದ್ರು ಸ್ಟೂಡೆಂಟ್ಸ್ ಎಲ್ಲ ಲಾಸ್ಟ್ ಸೆಮಿಸ್ಟರ್ ಗೆ ಮಾತ್ರ ಓದ್ತಾರೆ ಅಂತ ಸರ್ ಅದು ತಪ್ಪು ಯಾಕಂದ್ರೆ ನಾವು ಪ್ರತಿ ಸೆಮಿಸ್ಟರ್ ಗೆ ಲಾಸ್ಟ್ ಮೂಮೆಂಟ್ ಗೆ ಓದೋದು ಲಾಸ್ಟ್ ಮೂಮೆಂಟ್ ಗೆ ಓದೋದು ಹೌದಾದ್ರೆ ಪ್ರತಿ ಸೆಮಿಸ್ಟರ್ ಗೆ ಓದ್ತೀವಿ ಬರೀ 6th ಸೆಮಿಸ್ಟರ್ ಅಂತ ಅಲ್ಲ ಅದು ಅಲ್ಲದೆ ನೀವೀಗ ಹೇಳ್ತಿದ್ದೀರಾ ಬರೀ ಫೈನಲ್ ಸೆಮಿಸ್ಟರ್ ಗೆ ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಸೆಮಿಸ್ಟರ್ ಫಸ್ಟ್ ಇಂದ 6th ವರೆಗೂ ಸೇಮ್ ಅಲ್ವಾ ಸರ್ ಇಂಪಾರ್ಟೆಂಟ್ ಅದೇ ಸೇಮ್ ಒಂದೇ ಇಂಪಾರ್ಟೆನ್ಸ್ ಇರುತ್ತೆ ಅದಕ್ಕೆಲ್ಲ ರಶ್ಮಿತಾ ಮೇಡಂ ಸರ್ ಹೇಳಿದ್ದು ಪರೀಕ್ಷೆ ಬರುವಾಗ ಜವಾಬ್ದಾರಿಯಿಂದ ಓದ್ತಾರೆ ಅಲ್ಲಿವರೆಗೆ ಜವಾಬ್ದಾರಿ ಇರುವುದಿಲ್ಲ ಅಂತ ಹೇಳಿದ್ದು ಕೊನೆಯ ಫೈನಲ್ ಇಯರ್ನವರಿಗೆ ಅಂತ ಹೇಳಿಲ್ಲ ಅವರು ಮುಂದಿನ ಮಾತು ಡಾಕ್ಟರ್ ಎಂ ಜಿ ವಿಜಯ್ ಅದ ಜೊತೆಗೆ ಸೇರಿಸ್ತೀನಿ ಫೈನಲ್ ಇಯರ್ ಅನ್ನೋರು ಅಂತ ಅನ್ಕೊಂಡ್ರು ತಪ್ಪಿಲ್ಲ ಸರ್ ರಶ್ಮಿತಾ ಅಲ್ಲ ಹುಡುಗಿ ರಶ್ಮಿತಾ ಅವರೇ ನೀವು ಆ ತರಹ ಇಲ್ಲದೆ ಇರ್ಬೋದು ನಾನು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಹೇಳ್ತಾ ಇದ್ದೀನಿ ಮೋರ್ ದೆನ್ 50% ಆಫ್ ದಿ ಸ್ಟೂಡೆಂಟ್ಸ್ ಅವರ್ ಆಫ್ ದಟ್ ಪರ್ಟಿಕ್ಯುಲರ್ ಕೆಟ್ ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್ ಏಜ್ ಗ್ರೂಪ್ ಮತ್ತು ಪೇಯರ್ ಗ್ರೂಪ್ ಅಂತ ಇರುತ್ತೆ ಸರ್ ಅದು ಆ ಇನ್ಫ್ಲುಯೆನ್ಸ್ ಇರುತ್ತೆ ಮತ್ತೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಐ ವಾಸ್ ಅನ್ ಆವರೇಜ್ ಸ್ಟೂಡೆಂಟ್ ಅದನ್ನು ಮುಗಿಸ್ಬಿಟ್ಟು ಹೋಗೋಣ ಏನು ತಪ್ಪೇನಿಲ್ಲ ಅದರಲ್ಲಿ ವರ್ಷ ಪೂರ್ತಿ ಓದಷ್ಟು ಪೇಷನ್ಸ್ ಇಲ್ಲ ರಶ್ಮಿತಾ ಮೇಡಮ್ ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀ ಪರೀಕ್ಷೆ ಬರುವಾಗ ತಾನೇ ಸೀರಿಯಸ್ ಆಗೋದು ಅದೇ ಅದೇ ಹೇಳಿದ್ದು ಸರ್ ಈಗ ನೀವು ಫೈನಲ್ ಇಯರ್ ಅಲ್ಲಿ ಇದ್ದೀರಾ ಸರ್ ಅವರಿಗೆ ಮಾತ್ರ ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀರಲ್ಲ ನೀವು ಫೈನಲ್ ಅಲ್ಲಿ ಇದ್ದೀರಾ ಫೈನಲ್ ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಪರೀಕ್ಷೆ ಬೇಕಾ ಬೇಡವಾ ಸರ್ ಈಗಿನ ಸಿಚುವೇಶನ್ ಅಲ್ಲಿ ಪರೀಕ್ಷೆ ಬರೆಯೋದು ಹೇಗೆ ಸರ್ ಎಲ್ಲಾ ಸುತ್ತಮುತ್ತ ಎಲ್ಲಾ ಕಡೆ ಕೊರೋನಾ ಇದೆ ನಮ್ ಕಾಲೇಜ್ ಅಲ್ಲಂತೂ ಬೇರೆ ಬೇರೆ ಸ್ಟೇಟ್ ಇಂದ ಎಲ್ಲ ಬರ್ತಾರೆ ಕೇರಳದಿಂದ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ನಾವ್ ಯಾವ ಧೈರ್ಯದಲ್ಲಿ ಹೋಗಿ ಎಕ್ಸಾಮ್ ಅಟೆಂಡ್ ನೋಡಿ ಆದ್ರೆ ಅದರ ಬಗ್ಗೆ ಅದರ ಬಗ್ಗೆ ನೀವು ವರಿ ಮಾಡೋದೇ ಬೇಡ ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಗಳಿವೆ ಅಷ್ಟು ಚೆನ್ನಾಗಿ ಪರೀಕ್ಷೆಯನ್ನ ನಡೆಸ್ತಾರೆ ನನ್ನ ಒಪಿನಿಯನ್ ಈ ಸಂದರ್ಭದಲ್ಲಿ ಅಂತ ಅಲ್ಲ ಪರೀಕ್ಷೆಗಳು ವಿದ್ಯಾರ್ಥಿ ಜೀವನದಲ್ಲಿ ಬೇಕಾ ಬೇಡವ ಪರೀಕ್ಷೆ ಬೇಕು ಆದ್ರೆ ಕೊರೋನಾ ಟೈಮ್ ಅಲ್ಲಿ ಬೇಡ ಅಂತ ಹೇಳ್ತಿರೋದು ನಾವು ಕೊರೋನಾ ಟೈಮ್ ನಲ್ಲಿ ಬೇಡ ಅಂತ ಹೇಳ್ತೀರಿ 10th ಅಲ್ಲಿ 10th ಗೆ ಎಕ್ಸಾಮ್ ಮಾಡಿದ್ರಿ ತುಂಬಾ ಜನರಿಗೆ ಅದರಿಂದ ಕೊರೋನಾ ಎಫೆಕ್ಟ್ ಆಯ್ತು ಸೋ ಇವಾಗ ನಾವು ಡಿಗ್ರಿ ಸ್ಟೂಡೆಂಟ್ಸ್ ನಮ್ ಲೈಫ್ ನಮಗೆ ಇಂಪಾರ್ಟೆಂಟ್ ಅಲ್ವಾ ಸರ್ ಅವರಿಗಿಂತ ಸ್ವಲ್ಪ ಜವಾಬ್ದಾರಿಯುತ ಸ್ಟೂಡೆಂಟ್ಸ್ ಅಲ್ವಾ ನೀವು ಅವರು ಹೌದು 15 ಜಾಸ್ತಿನೇ ಇದೆ ಯಾಕಂದ್ರೆ ಇವಾಗ ನಮ್ಗೆ ಪ್ರತಿ ವರ್ಷದ ಹಾಗೆ ನೋಡೋದಾದ್ರೆ ನಮಗೆ ಇವಾಗ ಎಕ್ಸಾಮ್ ಮುಗ್ದು ನಾವು ಜಾಬ್ ಸೇರ್ಕೋಬೇಕಿತ್ತು ಆದ್ರೆ ಇವಾಗ ಜಾಬ್ ಸಿಕ್ತಿಲ್ಲ ಎಲ್ಲಾ ಕಡೆ ಕೇಳುವಾಗ ಹೇಳ್ತಾರೆ ನಿಮ್ದು ಎಕ್ಸಾಮ್ ಏನು ಅಂತ ಆಗಿಲ್ವಲ್ಲಮ್ಮ ಹೇಗ್ ಜಾಬ್ ಕೊಡ್ಲಿ ನಾವು ಅಂತ ಹೇಳ್ತಾರೆ ಸರಿ ಅದರ ಅರ್ಥ
ಅದರ ಅರ್ಥ ದೇ ಆರ್ ಆಸ್ಕಿಂಗ್ ಫಾರ್ ದಿ ರಿಸಲ್ಟ್. ನಿಮಗೆ ಫೈನಲ್ ಪರೀಕ್ಷೆ ಆಗದೇ ಇದ್ದರೆ ಆಲ್ ಆಫ್ ಯು ವಿಲ್ ಬಿ ಟ್ರೀಟೆಡ್ ಆನ್ ದಿ ಸೇಮ್ ಲೈನ್. ಅದು ಬೇಕಾ ಅಥವಾ ಸರಿಯಾಗಿ ಓದಿರುವವರು ಯಾರು ಕರೆಕ್ಟಾಗಿ ಪರೀಕ್ಷೆ ಬರೀತಾರೋ ಅವರು ಮುಂದೆ ಹೋಗಬೇಕಾ? ಪರೀಕ್ಷೆ ಬೇಡ ಅಂತ ಅನ್ನುವುದು ಯಾವ ಅರ್ಥದಲ್ಲಿ? ಸರಿ, ರಶ್ಮಿತ್ರವರೇ, ಪರೀಕ್ಷೆಗಳು ಹೇಗೆ ನಡೀತದೆ ಕೊರೋನಾ ಸಂದರ್ಭದಲ್ಲಿ ಎಂಬುದಾಗಿ ಪ್ರಾಂಶುಪಾಲರು ಹೇಳ್ತಾರೆ. ಟಿ ವಿ ನೋಡ್ತಾ ಇರಿ. ಕರೆ ಮಾಡೋದಕ್ಕೆ ಧನ್ಯವಾದ. ಸರಿ, ನಾನು ಹೇಳಿದೆ ಪರೀಕ್ಷೆ ಆಗುವ ಅನುಕೂಲತೆಗಳು ಏನು ಅಂತೇಳಿ. ಈಗ ರಶ್ಮಿತ ಕಾಲ್ ಮಾಡಿದವರು ಹೇಳಿದರು ಜಾಬ್ ಸಿಗ್ತಾ ಇಲ್ಲ ಅಂತೇಳಿ. ನೀವು ಹೇಳಿದ ಮಾತಿಗೆ ಅಲ್ಲಿ ಬಂತು. ಹೌದು, ಆದರೆ ಅದ್ರ ಜೊತೆಗೇನೆ ಇದು ರಶ್ಮಿತಂದು ಒಂದು ವಾಯ್ಸ್ ಅಲ್ಲ ಅದು. ಐ ನೋ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ಹುಡುಗರುಗಳಿಗೆ ಏನು ಆಗಿದೆ ಇವಾಗ ಅಂತಂದರೆ, ಒಂದು ಸ್ವಲ್ಪ ನಿಮಗೆ ಬೈತೀನಿ ನಾನು. ಕೆಲವು ಸಂದರ್ಭದಲ್ಲಿ ಅನವಶ್ಯಕವಾಗಿ ಬೇಡದೇ ಇದ್ದದ್ದನ್ನು ಪದೇ ಪದೇ ತೋರಿಸಿ 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 ತೋರಿಸಿ, ಅಲ್ಲ ನಿಮ್ಮ ಇದ್ರದ್ದು ಅದು ಬೇರೆ, ಅದು ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ದಟ್. 24/7 ಕನ್ನಡ ನ್ಯೂಸ್ ಚಾನೆಲ್ಗಳು, ನಮ್ಮದು ಎಂಟರ್ಟೈನ್ಮೆಂಟ್ ಚಾನೆಲ್ ಕೂಡ ಇದೆ. ಇರಲಿ, ಎಲ್ಲಾನು ಅಂತ ಹೇಳ್ತಾ ಇಲ್ಲ. ಸರಿ ಸರ್, ಹೇಳಿದ್ದು ಸರಿ, ಕೆಲವು ಹೇಳಿದ್ದು 99% ಸರಿ. ಹೌದು, ಅರ್ಧ ನಾವೇ ಹೆದರಿಸ್ತೀವಿ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ? ನಾನು ಅಶ್ವಿನ್ ಅಂತ, ಮಂಗಳೂರಿಂದ ಮಾತಾಡೋದು. ಹೇಳಿ ಸರ್. ಅದು ಫೈನಲ್ ಇಯರ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ರೆ. ಹೌದು ಹೌದು ಹೌದು. ಅಂದ್ರೆ ಇಂಡಿವಿಜುವಲ್ ಸೆನ್ಸ್. ನೀವು ಫೈನಲ್ ಇಯರ್? ಹೌದು, ಫೈನಲ್ ಇಯರ್. ನಮ್ದು ಈಗ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ಮೊದ್ಲಿನ ಕ್ಯಾನ್ಸಲ್ ಮಾಡ್ಲಿಲ್ಲ ನಮ್ದು. ಏನು ಹೇಳುವಾಗ್ಲೇ ಕನ್ಫ್ಯೂಷನ್. ಹೆಸರೇನು? ಅಶ್ವಿನ್. ಅಶ್ವಿನ್ ಅಂತ. ಹಾಗಾದ್ರೆ ಸರ್ ನೋಡಿ, ಕ್ರೆಡಿಟ್ ಬೇಸ್ಡ್ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಎಲ್ಲಾ ಸೆಮಿಸ್ಟರ್ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ಹೌದು. ಹಾಗಿರುವಾಗ ನಮ್ದೊಂದನ್ನು ಮಾತ್ರ ರಿಟೈನ್ ಮಾಡಿ ಬಾಕಿದ್ದನ್ನು ಡಂಪ್ ಮಾಡುದು, ಅದು ಎಷ್ಟು ಸರಿ ಸರ್? ನೀವು ನಾನು ಹೈಯರ್ ಎಜುಕೇಶನ್ ಗೆ ರಿಕ್ರೂಟ್ ಮಾಡುವಾಗ ಅಥವಾ ಅಡ್ಮಿಷನ್ ಮಾಡುವಾಗ ಎಲ್ಲಾ ಸಮಯದ ಅವರೇಜ್ ಅನ್ನು ನೋಡಿ ತಗೊಳ್ಳುದು. ಸರಿ ಸರಿ, ಹಂಗಾರೆ ಪರೀಕ್ಷೆ ಬೇಕು ಅಂತಾನ ಬೇಡ ಅಂತಾನ? ನಮ್ಮ ಅನಿಸಿಕೆ ಈ ಸಿಚುವೇಶನ್ ಅಲ್ಲಿ ಹೇಗೆ ಅಂದ್ರೆ, ನಮ್ಗೆ ಫಸ್ಟ್ ಆಫ್ ಆಲ್ ಪೋರ್ಷನ್ಸ್ ಆಗ್ಲಿಲ್ಲ. ಅದು ಅದ್ರ ಬಗ್ಗೆ ಯಾರು ಮಾತಾಡುದು? ಬಿ ಎ ಬಿ ಕಾಮ್ ಬಿ ಎಸ್ ಸಿ ನೀವು? ಬಿ ಎಸ್ ಸಿ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಲ್ಯಾಬ್ ಪ್ರಾಕ್ಟಿಕಲ್ಸ್ ಗಳು ಯಾವಾಗ್ಲೂ ಆಗದ್ದು ನಮ್ಗೆ, ಈಗ ಅದು ನೆನಪ್ಸಾ ಇಲ್ಲ. ಅದನ್ನೊಂದು ರಿವಿಷನ್ ಮಾಡುವ ಒಂದು ಯಾವ ಪ್ರಕ್ರಿಯೆ ಇದೆ ಅಂತ ತರಗತಿಗಳು ಮಾತಾಡ್ತಾನೂ ಇಲ್ಲ. ಆಗಸ್ಟ್ ನಲ್ಲಿ ತರಗತಿಗಳು ಇವೆ, ತರಗತಿಗಳು ಇವೆ ಸರ್. ಬಟ್ ನಮ್ಮ ಈ ಮಂಗಳೂರಲ್ಲಿರುವ ಕಾಲೇಜ್ಗಳಲ್ಲಿ ಹೈಯೆಸ್ಟ್ ಕೇರಳದವರು ಇರುದು. ನನ್ನ ಕ್ಲಾಸ್ ಅಲ್ಲಿ 70% ಕೇರಳದವರು ಇರುದು. ಈ ಸಿಚುವೇಶನ್ ಅಲ್ಲಿ ಇಂಟರ್ ಸ್ಟೇಟ್ ಬಾರ್ಡರ್ ಕ್ರಾಸಿಂಗ್ ಅಲೌ ಇಲ್ಲದ ಟೈಮ್ ಅಲ್ಲಿ, ಮತ್ತೆ ಮೆಜಾರಿಟಿ ಅವರೆಲ್ಲ ಟ್ರೈನ್ ಅಲ್ಲಿ ಬರುವವರು, ಟ್ರೈನ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲದ ಟೈಮ್ ಅಲ್ಲಿ ಹೇಗೆ ಕ್ಲಾಸ್ ಮಾಡ್ತೀರಿ? ಆನ್ಲೈನ್ ಕ್ಲಾಸ್ ಅಂತ ಹೇಳ್ತೀರಿ. ಆನ್ಲೈನ್ ಕ್ಲಾಸಸ್ ಅಲ್ಲಿ ಇರುವ ಪ್ರಾಬ್ಲಮ್ ಎಷ್ಟಂತ ಗೊತ್ತುಂಟ? ಈ ಕ್ಲಾಸಸ್ ಗಳನ್ನು ಅಂದ್ರೆ ಸರ್ಕಾರ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಅದರ ಜವಾಬ್ದಾರಿಯನ್ನು ಮಾಡದೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬಂದು ಬರೀರಿ ಅಂತ ಕೇಳುದು ಎಷ್ಟು ಸರಿ? ಆದ್ರೆ ಸಣ್ಣ ಮಕ್ಕಳು ಎಕ್ಸಾಮ್ ಬರೆದರಲ್ಲಣ್ಣ. ಸಣ್ಣ ಮಕ್ಕಳಿಗೆ ಪೋಷಣ ಆಗಿತ್ತು ಸರ್, ಅವರದ್ದು ಪೋಷಣ ಆಗಿತ್ತು, ಬರೆದ್ರು ಹೋಗಿ. ನಮ್ದು ಪೋಷಣ ಆಗ್ಲಿಲ್ಲ. ಫಸ್ಟ್ ನಿಮ್ಮ ಡ್ಯೂಟಿ ಅಂದ್ರೆ ಏನು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಡ್ಯೂಟಿ ಏನುಂಟು? ಪೋಷಣಗಳನ್ನ ಮಾಡುವಂತದ್ದು. ಪೋರ್ಷನ್ ಗಳನ್ನು ಕಂಪ್ಲೀಟ್ ಮಾಡ್ಲಿ. ಮತ್ತೆ ನಮ್ಗೆ ಈ 4 ತಿಂಗಳ ಗ್ಯಾಪ್ ಅಲ್ಲಿ ಸಾಧಾರಣ ಮರ್ತು ಹೋಗಿದೆ. ಅದಕ್ಕಿಂತ ಮುಂಚೆ ಪ್ರಾಕ್ಟಿಕಲ್ಸ್ ಗಳು ಅಂದ್ರೆ ಬುಕ್ ಇದ್ದ ಟಚ್ ಇರ್ಲಿಲ್ಲ. ಅಂದ್ರೆ ದಿನಕ್ಕೊಂದು ಸ್ಟೇಟ್ಮೆಂಟ್, ಗವರ್ಮೆಂಟ್ ಒಂದ್ ಹೇಳುದು, ಯುಜಿಸಿ ಒಂದ್ ಹೇಳುದು, ಅಶ್ವಿನ್ ಎಲ್ಲ ಕನ್ಫ್ಯೂಷನ್, ಯೂನಿವರ್ಸಿಟಿ ಇನ್ನೊಂದು ಹೇಳುದು. ಸರಿ ಸರ್, ಮಾತಾಡ್ತಾರೆ ಕೇಳಿ. ನನ್ನ ಶುರುವಿನಲ್ಲಿ ಕೇಳಿಸ್ಕೊಂಡು ಇಲ್ಲಿ ಗೊತ್ತಿಲ್ಲ. ನನ್ನ ಹೆಸರು ವಿಜಯ್ ಅಂತ, ನಾನು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಐ ನೋ ದಿ ಡಿಫಿಕಲ್ಟೀಸ್. ನೀವು ವಿದ್ಯಾರ್ಥಿಗಳ ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಂ, ಕನ್ನಡ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ರೈಟ್, ಪರೀಕ್ಷೆ ಹೇಗೆ ಮಾಡುವುದು ಅಂತನ್ನುವುದರ ಬಗ್ಗೆ ನೀವು ಯೋಚನೆ ಮಾಡುವುದು ಬೇಡ. ಪರೀಕ್ಷೆ ಹೇಗೆ ಮಾಡಬೇಕು ಅಂತನ್ನುವುದನ್ನ ಸರ್ಕಾರ ಮತ್ತು ಯೂನಿವರ್ಸಿಟಿಯವರು ದೇ ಆರ್ ಗೋಯಿಂಗ್ ಟು ಸ್ಟಿಪ್ಯುಲೇಟ್. ನಿಮಗೆ ನಾಳೆ ಬಂದು ಪರೀಕ್ಷೆ ಬರೀರಿ ಅಂತ ಹೇಳ್ತಾ ಇಲ್ಲ. ಯಾವ ತರಹ ನಾನು ಆಸ್ ಎ ಪ್ರಿನ್ಸಿಪಾಲ್, ಒಂದು ನಿಮಿಷ ನಾನು ಹೇಳೋದನ್ನು ಪೂರ್ತಿ ಕೇಳಿಸ್ಕೊ, ಆಮೇಲೆ ನೀವು ಮಾತಾಡುವಂತೆ. ಆಸ್ ಎ ಪ್ರಿನ್ಸಿಪಾಲ್ ನಾನು ಹೇಳ್ತೀನಿ, ಟಿಲ್ ಟುಡೇ ವಿ ಹ್ಯಾವ್ ನಾಟ್ ರಿಸೀವ್ಡ್ ದಿ ಎಕ್ಸಾಕ್ಟ್ ಪ್ರೊಸೀಜರ್. ಯು ಜಿ ಸಿಯಿಂದ ಬಂದಿದೆ, ಬೆಂಗಳೂರಿಂದ ಹೊರಟಿದೆ, ಇವಾಗ ವಿ ಸಿ ಅವರ ಬಾಲ್ ಐ ಮೀನ್ ಕೋರ್ಟಲ್ಲಿ ಇದೆ ಬಾಲ್. ವಿ ಸಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ದೇ ವಿಲ್ ಸೆಂಡ್ ದಿ ಡೀಟೈಲ್ಸ್. ಪರೀಕ್ಷೆ ಯಾವ ತರಹ ಮಾಡಬೇಕು ಅಂತ ಹೇಳಿ,
ನಾನೇ ಒಂದು ಪ್ರಶ್ನೆ ಕೇಳ್ತೇನೆ, ಈ ಫಸ್ಟ್ ಮತ್ತೆ ಸೆಕೆಂಡ್ ಇಯರ್ದು ಅವರದ್ದು ಎಕ್ಸಾಮ್ ಕಾಮಟ್, ಈ ಫಸ್ಟ್ ಸೆಮ್ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಇರುವವರು ಒಂದು ಸೆಮ್ ಬರೆದವರನ್ನು ಸೆಕೆಂಡ್ ಇಯರ್ಗೆ ಪ್ರಮೋಟ್ ಮಾಡಿದ್ದೀರಿ, ನಾವು 5 ಸೆಮ್ ಬರೆದಿದ್ದೇವೆ, ಎವರೇಜ್ ತಗೊಳ್ಳಿಕ್ಕೆ ಆಗುದಿಲ್ವಾ? ಸರಿಯಾ? ಸರಿ ಆಯ್ತು, ಒಂದ್ ನಿಮಿಷ ನಾ ಹೇಳದನ್ನ ಪೂರ್ತಿ ಕೇಳಿಸ್ಕೊ. ನಾನು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಿದ್ರೆ ಹೇಳ್ತೀನಿ, ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ, ನಾನಲ್ಲ, ಅದರಿಂದ ಇದು ಡಿಸಿಷನ್ ಅಲ್ಲ. ಎಲ್ಲರೂ ಪಾಸ್ ಅಂತ ಮಾಡ್ಬಿಡ್ತೀನಿ ನಾನು ಅಂತ ಅನ್ಕೋ, ಎಲ್ಲರೂ ಪಾಸ್, ಇಂಟರ್ವ್ಯೂಗೆ ಹೋಗ್ತೀರಾ. ಹೋದ ಸಲ ಪರೀಕ್ಷೆನಲ್ಲಿ ಇಬ್ಬರಿಗೆ ಅದೇ ಮಾರ್ಕ್ ಬಂದಿದೆ, ಇಂಟರ್ವ್ಯೂನಲ್ಲಿ ನಿಮ್ಮನ್ನ ನಾ ಹೇಳೋದು ಪೂರ್ತಿ ಕೇಳಿಸ್ಕೋಬೇಕು, ಆಮೇಲೆ ಬಂದಿರುತ್ತೆ ಅಂತ ಅನ್ಕೋಪ್ಪ. ಏನ್ ಮಾಡಕ್ ನೀನು, ಆಸ್ ಎ ಸ್ಟೂಡೆಂಟ್ 80% ಬಂತು ಇಬ್ಬರಿಗೂ ಕೂಡ, ಆಸ್ ಒಂದೇ ಕಂಪನಿಗೆ ಹೋದ್ರಿ, ಯಾರನ್ನ ಸಿಲೆಕ್ಟ್ ಮಾಡೋದು? ಅಲ್ಲಿ ಮಾರ್ಕ್ಸ್ ಗಿಂತ ಜಾಸ್ತಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಗಳನ್ನು ನೋಡ್ತಾರೆ, ಕೊನೆಯಲ್ಲಿ ಬರುವಂತದ್ದು ಪರ್ಸೆಂಟೇಜ್. ಒಂದ್ ನಿಮಿಷ, ಆಸ್ ಎ ಸ್ಟೂಡೆಂಟ್ ನೀ ಪರೀಕ್ಷೆ ಬೇಡ ಅಂತ ಹೇಳ್ತಿಯಲ್ಲ, ಇಸ್ ಇಟ್ ರೈಟ್ ಆನ್ ಯುವರ್ ಪಾರ್ಟ್ ಟು ಮೇಕ್ ದಟ್ ಸ್ಟೇಟ್ಮೆಂಟ್? ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಅಂದ್ರೆ ಏನು ಯೂನಿವರ್ಸಿಟಿ ಅವ್ರು ಏನ್ ಹೇಳುದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬಿಟ್ಟಿದ್ರಿ, ನಮ್ಗೆ ಯಾಕೆ ಇದು ಅಂತ ಹೇಳಿ. ಯಾಕೆ ಅಂದ್ರೆ ಇದು ಫೈನಲ್ ಪರೀಕ್ಷೆ, ಇದು ಬೇಕಾಗಿರೋದು, ಮುಖ್ಯವಾಗಿ ಬೇಕಾಗಿರೋದು ಎಕ್ಸಿಟ್ ಎಕ್ಸಾಮ್ ಅಲ್ಲ, ಯಾವುದೇ ನಮ್ಮ ಎಲ್ಲಾ ಸೆಮ್ಸ್ ಗಳು ಈಕ್ವಲ್ ಇಂಪಾರ್ಟೆನ್ಸ್. ಈ ಫೈನಲ್ ನೀವು ಯಾವ ರೀತಿ ಬಿಲ್ಡ್ ಐ ಮೀನ್ ಇದು ಮಾಡ್ತಿದ್ದೀರಾ ಅಂತ ಸಿಚುವೇಶನ್ ಅನ್ನು, 10th ಇದು ಆದ್ರೆ ಎಕ್ಸಿಟ್ ಎಕ್ಸಾಮ್, ಸೆಕೆಂಡ್ ಪಿ ಯು ಆದ್ರೆ ಎಕ್ಸಿಟ್ ಎಕ್ಸಾಮ್, ಇದು ಎಕ್ಸಿಟ್ ಎಕ್ಸಾಮ್ ಅಲ್ಲ ಎಲ್ಲಾ ರೀತಿ. ಏನಪ್ಪ ಮಾತಾಡ್ತಿದ್ಯಾ, ಫೈನಲ್ ಇಯರ್ ಬಂದಿದ್ಯಾ, ಫೈನಲ್ ಇಯರ್ ಎಕ್ಸಿಟ್ ಎಕ್ಸಾಮ್ ಅಲ್ಲ ಅಂತೀಯಲ್ಲಪ್ಪ, ಏನು ಇನ್ನೊಂದು ವರ್ಷ ಬಿ ಎಸ್ ಸಿ ಬರೀಬೇಕು ಅಂತ ನಿನ್ ಲೆಕ್ಕ? ಇಸ್ ಇಟ್ ನಾಟ್ ದಿ ಫೈನಲ್ ಎಕ್ಸಾಮಿನೇಷನ್ ದಟ್ ಯು ಆರ್ ಸ್ಪೀಕಿಂಗ್? ಎಂ ಎಸ್ ಸಿಗೆ ಹೋಗ್ಬೇಕಾದ್ರೆ ಬಿ ಎಸ್ ಸಿ ಆಗ್ಬೇಕಲ್ಲ, ಮತ್ತೆ ಪಿ ಎಚ್ ಡಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲಾಸ್ಟ್ ಫಾರ್ ದಿ ಡಿಗ್ರಿ. ಎಸ್ ಅಶ್ವಿನ್, ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ, ಬಹುಶಃ ಏನು ಇದ್ರ ಬಗ್ಗೆ ಡಿಸಿಷನ್ ಮುಂದಕ್ಕೆ ಆಗಬಹುದು, ಆದ್ರೆ ಪರೀಕ್ಷೆ ಬೇಡ ಅಂತ ಹೇಳುವುದು ತಪ್ಪು, ನಾನು ಅಷ್ಟೇ ಹೇಳುವುದು. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ನಿಮ್ಮ ಹೆಸರು ಮತ್ತು ಊರು ಹೇಳಿ ಸರ್. ನಾನು ಆದಿತ್ಯ ಅಂತ. ಎಲ್ಲಿಂದ? ಮಂಗಳೂರಿಂದ. ಸರಿ ಹೇಳಿ ಸರ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಎಕ್ಸಾಮ್ ಮಾಡ್ಬೇಕಂತ ಬಂದಿದೆ ಹೌದು, ಬಟ್ ಎಕ್ಸಾಮ್ ಕರೆಕ್ಟ್ ಡೇಟ್ ಫೈನಲೈಸ್ ಮಾಡಿ ಹೇಳ್ಬೋದಲ್ಲ ಸರ್? ಸೆಪ್ಟೆಂಬರ್ ಹೇಳಿದ್ರು ಜೂನಲ್ಲಿ ಮಾಡ್ತೇವೆ ಅಂತ, ಜೂನಲ್ಲಿ ಹೇಳಿದ್ರು, ಈಗ ಸೆಪ್ಟೆಂಬರ್ ಆಗಿದೆ. ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ, ಆನ್ಲೈನ್ ಮಾಡ್ಬೋದು ಇಲ್ಲ ಆಫ್ಲೈನ್ ಮಾಡ್ಬೋದು ಅಂತ. ಈ ಎಂತ ಪರಿಸ್ಥಿತಿ ಕೊಡೋದ ಸಹ, ಎಂತ ಡೇಟ್ ಹೇಳುದಿಲ್ಲ, ಏನಿಲ್ಲ, ಎಕ್ಸಾಮ್ ಉಂಟು ಅಂತ ಹೇಳಿದ್ರೆ ಯಾವ ಎಲ್ಲಿಂದ ಪ್ರಿಪರೇಷನ್ ಮಾಡುದು? ಸರಿ ಸರಿ ಸರಿ, ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಸರ್, ಹೇಳಿ. ವಿದ್ಯಾರ್ಥಿಗಳಿಗೆ ಅಗೈನ್ ಐ ರಿಪೀಟ್, ಇಲ್ಲಿ ನಡೀತಾ ಇರೋದು ಡಿಬೇಟ್, ಇದು ಇಲ್ಲಿ ಬರ್ತಾ ಇರ್ಬೋದು ನನ್ನ ಮತ್ತು ಸರ್ರಿನ ಮಾತುಕತೆ ಅಷ್ಟೇ, ಇದು ನಮ್ಮ ಒಪಿನಿಯನ್, ಇದು ಡಿಸಿಷನ್ ಅಲ್ಲ. ಡಿಬೇಟ್ ಇಟ್ ಈಸ್ ಡಿಬೇಟ್. ಡಿಸಿಷನ್ ವಿಲ್ ಕಮ್ ಫ್ರಮ್ ಐದರ್ ದಿ ಗವರ್ನಮೆಂಟ್ ಆ್ಯಂಡ್ ದೆನ್ ಥ್ರೂ ದಿ ಯೂನಿವರ್ಸಿಟಿ. ಈಗ ಅವರ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ನೀವು ಫೈನಲ್ ಡೇಟ್ ಕೊಟ್ಟಿಲ್ಲ. ಇವಾಗ ಉದಾಹರಣೆಗೆ ಇದೆಲ್ಲ ಶುರು ಆಗಿದ್ದು March 24th ಏನು, March 24th ಹುಡುಗ ಇದಾನ ಲೈನಲ್ಲಿ ಇದಾನೆ? ಇಲ್ಲ ಇಲ್ಲ ಇಲ್ಲ. ಓಕೆ, March 24th ನಮ್ಮ ಕಾಲೇಜ್ನಲ್ಲಿ ಪ್ರಾಕ್ಟಿಕಲ್ ಪರೀಕ್ಷೆಗಳು ನಡಿಬೇಕಾಗಿತ್ತು. ಆದಿತ್ಯ ಮಂಗಳೂರು. ಓಕೆ, ಆದಿತ್ಯ 24th ಪ್ರಾಕ್ಟಿಕಲ್ ಪರೀಕ್ಷೆ ನಮ್ಮಲ್ಲಿ ನಡಿಬೇಕಾಗಿತ್ತು, ಡೇಟ್ ಅನೌನ್ಸ್ ಆಗಿತ್ತು. ಪರೀಕ್ಷೆ ಪಾಸ್ ಮಾಡಕ್ಕೆ ಆಗಲಿಲ್ಲ. ಹುಡುಗರೆಲ್ಲ ಏನಂದ್ರು ಅವಾಗ, ಮುಂಚೆ ಯಾಕೆ ಹೇಳಬೇಕಾಗಿತ್ತು, ಹೇಳಬಾರ್ದಾಗಿತ್ತು ಅಂತಂದ್ರು. ಈಗ ಹೇಳಬೇಕಿತ್ತು, ಇವಾಗ ಹೇಳಬೇಕಾಗಿತ್ತು. ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಇನ್ನೊಂದು ಕರೆ ಇದೆ. ವಿದ್ಯಾರ್ಥಿಗಳು ಮಾನಸಿಕವಾಗಿ ಯಾವಾಗಲೂ ರೆಡಿ ಇರಬೇಕು. ಸರಿ, ವಿದ್ಯಾರ್ಥಿಗಳ ರೆಡಿ ಇರಬೇಕು ಸರ್, ಇದು ನಮ್ಮ ಕೈನಲ್ಲಿ ಇಲ್ಲ. ನಮ್ಮ ಸೈನಿಕರಾಗಿ ಖಂಡಿತವಾಗ್ಲೂ ಇವತ್ತು ಯುದ್ಧ ಇದೆ ಅಂತ ಹೇಳಿ ಟೈಮ್ ಟೇಬಲ್ ಕೊಡೋದಿಲ್ಲ. ಆದರೆ ಇನ್ನು ಒಂದು ವಾರ ಇಲ್ಲ ಅಂತ ಹೇಳ್ತೀವಿ ನಾವು, ಇನ್ನು ಒಂದು ವಾರ, ಮುಂದಿನ ವಾರದಿಂದ ಪರೀಕ್ಷೆ ಅಂತ ಹೇಳಲ್ಲ, ಟೈಮ್ ಕೊಡ್ತೀವಿ ಅವರುಗಳಿಗೆ. ಮತ್ತೆ ವಿದ್ಯಾರ್ಥಿಗಳು ಗಮನಿಸಬೇಕು, ನೀವು ನಿಮ್ಮದನ್ನು ಮಾತ್ರ ನೋಡ್ತಾ ಇದ್ದೀರಾ, ಹೊರಗಡೆ ಪ್ರಪಂಚ ನೋಡಿ. ಒಂದು ಬರೀ ಫೈನಲ್ ಇಯರ್ಗೆ ಪರೀಕ್ಷೆ ಮಾಡಬೇಕು ಅಂದರೆ ಎಷ್ಟು ಪ್ರಿಪರೇಷನ್ ಬೇಕು ಸರ್ ಅದಕ್ಕೆ. ಇವ್ರು ಹೇಳಿದ ತಕ್ಷಣ ಮುಂದೆ ವಾರ ಪರೀಕ್ಷೆ ಅಂತ ಹೇಳಿಬಿಟ್ಟು ಮುಂದೆ ವಾರ ಪರೀಕ್ಷೆ ಮಾಡೋಕ್ಕಾಗದೇ ಇದ್ದರೆ ಆಮೇಲೆ ಏನು ಮಾಡೋದು? ನಾನು ಖಂಡಿತವಾಗಲೂ ಸರ್ಕಾರದ ಕಡೆ ಮತ್ತು ಯೂನಿವರ್ಸಿಟಿ ಕಡೆನೇ ಇದ್ದೀನಿ, ನಾನು ಹೇಳ್ತೀನಿ ಹುಡುಗರುಗಳಿಗೆ ಇದರಿಂದ ಸ್ವಲ್ಪ ಹಿಂಸೆ ಆಗ್ಬೋದು, ತೊಂದರೆ ಅಂತ ಅನ್ಕೋಬಾರ್ದು. ಅದು ದೇ ಶುಡ್ ಬಿ ರೆಡಿ,
ಯಾವಾಗ ಪರೀಕ್ಷೆ ಅಂತ ಅನ್ನುವುದನ್ನ ಮುಂದೆ ಹೇಳ್ತೀವಿ ನಾವು ಅಂತ ಇದ್ದೀವಿ ಅಷ್ಟೇನೆ. ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ ಹೇಳಿ. ನಾನು ಸಹನ ಅಂತ ಬೆಂಗಳೂರಿಂದ ಹೇಳಿ. ಸರ್ ಸರಿಗೂ ನಮಸ್ತೆ. ನಮಸ್ಕಾರ ಹೇಳಮ್ಮ. ಯಾವ ಕ್ಲಾಸ್ ಅಮ್ಮ? ನಾನು ಪಿ ಜಿ ಸರ್, ಎಂ ಎಸ್ ಸಿ ಮಾಡ್ತಿದ್ದೇನೆ. ಓಕೆ ಹೇಳು. ಹಾಂ ಸರ್, ನಂದೀಗ ಡೌಟ್ ಏನಂದ್ರೆ, ಈಗ ನೀವು ಹೇಳ್ತಿದ್ದೀರಿ ಫೋರ್ತ್ ಸೆಮ್ ಎಕ್ಸಾಮ್ ಬರೀಬೇಕು, ಸೆಕೆಂಡ್ ಸೆಮ್ನವರನ್ನು ಡೈರೆಕ್ಟ್ ಪ್ರಮೋಟ್ ಮಾಡ್ತಾರೆ ಅಂತ. ಹೌದು. ಈಗ ನಮ್ದು ಪೇಪರ್ಗಳೇ ಬೇರೆ ಸರ್, ನಮ್ಗೆ ಪ್ರತಿ ಸೆಮ್ ಅಲ್ಲಿ ಒಂದೊಂದು ಪೇಪರ್ಸ್ ಉಂಟು. ಹಾಗಾದ್ರೆ ಸೆಕೆಂಡ್ ಸೆಮ್ಮಿನ ಪೇಪರಿನ ನಾಲೆಜ್ ಇಂಪಾರ್ಟೆಂಟ್ ಅಲ್ವಾ? ಸರಿ ಸರಿ ಸರಿ, ವೆರಿ ಗುಡ್. ಟಿವಿಯಲ್ಲಿ ಉತ್ತರವನ್ನು ಕೇಳಿ. ಅವಳು ಕೇಳ್ತಾ ಇರೋದು, ಹೇಳ್ತಾ ಇರೋದು ಏನು? ಅವಳ ಹೆಸರು ಹೆಸರು ಸಹನಾ. ಸಹನಾ, ಇಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಎಜುಕೇಷನ್ ಅಂತಂದರೆ ಆ ದೃಷ್ಟಿಯಿಂದ ನೋಡಬೇಕು ನಾವು. ನಾವು ಪರೀಕ್ಷೆ ಮಾಡದೇ ಇದ್ದರೆ ಏನನ್ನು ಕಳ್ಕೋತೀವಿ ಅನ್ನೋ ದೃಷ್ಟಿನಲ್ಲಿ ನೋಡಬೇಕೆ ಹೊರತು, ಅವ್ರಿಗೆ ಪರೀಕ್ಷೆ ಮಾಡ್ತಾ ಇಲ್ಲ ನಮಗೂ ಮಾಡಬೇಡಿ ಅಂತ ಹೇಳುವುದು ಖಂಡಿತ ತಪ್ಪು. ಅದರದ್ದು ಪರೀಕ್ಷೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಹೊರತು, ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಹೊರತು, ನೀವು ಓದಿ ಬೇಡ ಅಂತ ಹೇಳ್ತಾ ಇಲ್ಲ ಅಲ್ಲ. ನೀವು ಓದಿಯಲ್ಲ, ಯು ವಿಲ್ ಗೈನ್ ನಾಲೆಡ್ಜ್ ಫ್ರಮ್ ದಟ್. ಪರೀಕ್ಷೆ ಬೇಕು ಅಂತಂದರೆ ಅದರ ಆಪ್ಷನ್ ಇಟ್ಟಿದ್ದಾರೆ. ಮೊನ್ನೆ ವಿ ಸಿ ಅವರು ಮಾತಾಡುವಾಗ ಒಂದು, ಅಂದ್ರೆ ನಮ್ಮ ಈಗಿನ ವಿದ್ಯಾರ್ಥಿಗಳು ಓದುವುದು ಪರೀಕ್ಷೆಗೋಸ್ಕರ, ನಾಲೆಡ್ಜ್ಗೋಸ್ಕರ ಅಲ್ಲ. ಅದನ್ನು ನಾನು ಹೇಳಲಿಲ್ಲ, ಯಾರೋ ಹೇಳಿದ್ರು. ಸರಿ, ಒಂದು ಪ್ರಶ್ನೆ ಬಂದಿತ್ತು, ಬಹುಶಃ ಅಶ್ವಿನ್ ಅಂತ ಕಾಣುತ್ತೆ, ಆನ್ಲೈನ್ ಆಫ್ಲೈನ್ ಅಂತೇಳಿ. ನಾನು ಆನ್ಲೈನ್ ಅಂತ ಹೇಳುವಾಗ ನನಗೆ ನೆನಪು ಬಂತು, ಈಗ ಆನ್ಲೈನ್ ತರಗತಿಗಳು ನೀವು ಒಗ್ಗಿಕೊಂಡ್ರಿ, ಅದಕ್ಕೆ ಸ್ಟಾಫು ರೆಡಿ ಆಗಿರಲಿಲ್ಲ, ವಿದ್ಯಾರ್ಥಿಗಳು ರೆಡಿ ಆಗಿರಲಿಲ್ಲ, ನಿಮಗೆ ಟ್ರೈನಿಂಗ್ ಕೂಡ ಇರಲಿಲ್ಲ, ಅವರಿಗೂ ಕೂಡ ಟ್ರೈನಿಂಗ್ ಇಲ್ಲ. ಸರ್, ನೀವು ನೇರವಾಗಿ ಮಾತನಾಡುವವರು, ಹಾಗಾಗಿ ನನಗೆ ಭಾರಿ ಖುಷಿ ಆಗುತ್ತೆ ಡಿಬೇಟ್ ನಡೆಸ್ಕೊಳ್ಳಿಕ್ಕೆ. ವೆದರ್ ಯು ಆರ್ ಫಾರ್ ಆನ್ಲೈನ್ ಕ್ಲಾಸ್? ಇದು ಸ್ವಲ್ಪ ಕಷ್ಟದ ಪ್ರಶ್ನೆ. ನೀವು ವಿಜಯ್ ಸರ್ ಜೊತೆ ಬೇರೆ ಮಾತಾಡ್ತೀನಿ, ನಾನು ವಿಜಯ್ ಆಗಿ ಬೇರೆ ಮಾತಾಡ್ತೀನಿ. ಆಸ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಪ್ರಿನ್ಸಿಪಾಲ್ ಆಗಿ ಹೇಳ್ತೀನಿ, ವಿ ಹ್ಯಾವ್ ಟು ಫಾಲೋ ದಿ ಇನ್ಸ್ಟ್ರಕ್ಷನ್ ದಟ್ ಈಸ್ ಗಿವನ್ ಬೈ ದಿ ಯೂನಿವರ್ಸಿಟಿ. ವೆನ್ ದೆರ್ ಈಸ್ ನೋ ಆಪ್ಷನ್, ವಿ ವರ್ ಫೋರ್ಸ್ ಟು ಡೂ ಇಟ್, ಬಟ್ ಈವನ್ ವಿ ಟೀಚರ್ಸ್ ಆರ್ ನಾಟ್ ಹ್ಯಾಪಿ ಫಾರ್ ವಿತ್ ದಟ್. ನಮಗೆ ಗೊತ್ತು ಯಾಕೆ ನಿಮ್ಗದು ಇಷ್ಟ ಆಗೋಲ್ಲ. ಯಾಕೆ ಅಂತಂದರೆ, ನಿಮಗೆ ಕ್ಲಾಸಿನಲ್ಲಿ 40 ಜನ 60 ಜನ ಹುಡುಗರು ಕೂತಿರುವಾಗ, ನಾನು ಸ್ಟೂಡೆಂಟಾಗೆ ಬಂದಿದ್ದವನು, ಐ ನೋ ಅವನೇನೋ ಮಾಡ್ತಿರ್ತಾನೆ, ಅವಳೇನೋ ಮಾಡ್ತಿರ್ತಾಳೆ, ಎಲ್ಲರೂ ಇರ್ತಾರೆ, ಏ ಇಲ್ಲಿ ನೋಡಿಲಿ ಅಂತ ಹೇಳಿದಾಗ ಜೀವ ಇರುತ್ತೆ ಅದರಲ್ಲಿ. ರಿಯಲ್ ಕ್ಲಾಸ್ನಲ್ಲಿ ನಾವು ಪಾಠ ಮಾಡಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಪಾಠ ಮಾಡಿಸ್ತೀವಿ ನಾವು. ಆನ್ಲೈನ್ ಕ್ಲಾಸ್ ಅಂತಂದರೆ ಯಾರ ಜೊತೆ ಮಾತಾಡೋದು, ಅಷ್ಟೇ ಡಿಫ್ರೆನ್ಸ್, ಜೀವನೇ ಇರಲ್ಲ. ಇನ್ನೊಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಹಾಂ ಹೇಳಿ. ನಾವು ಮಂಗಳೂರಿಂದ ಮಾತಾಡ್ತಿದ್ದೇವೆ. ಮಂಗಳೂರಿನಲ್ಲಿ ಎಲ್ಲಿಯಪ್ಪ? ಮಂಗಲ್ ದೇವಿ. ಹಾಂ, ಹೆಸರು? ರಕ್ಷಿತ್ ಅಂತ. ರಕ್ಷಿತ್, ಓಕೆ. ಕ್ಲಾಸ್ ಯಾವ ಸೆಮ್ನಲ್ಲಿ ಇದ್ದೀರಿ ನೀವು? ಫೈನಲ್ ಇಯರ್ ಸರ್. ಫೈನಲ್ ಇಯರ್, ಹೇಳಿ ನಿಮ್ಮ ಪ್ರಶ್ನೆ ಏನು? ಸರ್, ನಮ್ಗೆ ಎಕ್ಸಾಮ್ ಮಾಡ್ಬೇಕು ಸರ್ ಫೈನಲ್ ಇಯರ್ಗೆ. ವಾಹ್, ಥ್ಯಾಂಕ್ ಯು, ಒಂದು ನೇರವಾಗಿ ಹೇಳಿದೆ, ಇಟ್ಸ್ ವೆರಿ ಗುಡ್. ಯಾಕೆಂದ್ರೆ ನಮ್ಗೆ ಆನ್ಲೈನ್ ಕ್ಲಾಸ್ ಅಂದ್ರೆ, ನನ್ನ ತಮ್ಮ ಇದ್ದಾನೆ ಒಬ್ಬ, ಅವನ ಹೆಸರು ರಿಟಿಕ್ ಅಂತ, ಅವನ್ಗೆ ಆನ್ಲೈನ್ ಕ್ಲಾಸ್ ಎಲ್ಲ ಆಗಿಲ್ಲ ಫಸ್ಟ್, ಮತ್ತೆ ಅವ ಸೆಕೆಂಡ್ ಇಯರ್, ಈಗ ಅವನ್ಗೆ ಎಕ್ಸಾಮ್ ಆಗ್ಲಿಲ್ಲ, ನಾನ್ ಫೈನಲ್ ಇಯರ್. ನಮ್ಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೆಯಿತು, ಆದ್ರೆ ಕೆಲವು ಡೌಟ್ಸ್ ಎಲ್ಲ ಇತ್ತು. ಆದ್ರೆ ಒಂದು ವಾರ ಆದ್ರೆ ಒಳ್ಳೇದಿತ್ತು, ಯಾಕಂದ್ರೆ ನಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಇತ್ತು ಮ್ಯಾಮ್ ಹತ್ರ. ಸರ್ ಮಾತಾಡ್ತಾರೆ ನೋಡಿ, ಒಬ್ಬ ಒಂದು ಪ್ರತಿಷ್ಠಿತ ಕಾಲೇಜಿನ ಪ್ರಾನ್ಸಿಪಲ್, ಎಂಜಿಎಂ ಕಾಲೇಜಿನ ಪ್ರಾನ್ಸಿಪಲ್ ಅವರ ಹತ್ರ ಕೇಳಿ. ಈವನ್ ವಿ ಟೀಚರ್ಸ್ ವಿ ನೋ, ಆ್ಯಂಡ್ ವಾಟ್ ವಿ ಹ್ಯಾವ್ ಡನ್ ಈಸ್ ನಾಟ್ ಟು ಅವರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಮಾಡಿರುವುದು ನಮಗೆ ತೃಪ್ತಿ ಕೊಟ್ಟಿಲ್ಲ, ಆದರೆ ಪಾಠ ಮಾಡಿದ್ದೀವಿ, ಅದು ಇಂಪಾರ್ಟೆಂಟ್, ಪಾಠ ಮಾಡಿದ್ದೀವಿ. ಆನ್ಲೈನ್ ಕ್ಲಾಸ್ ಅಂತಂದರೆ ಬೇಕಾದಷ್ಟು ತೊಂದರೆಗಳಿದೆ. ಸೊ ನಾನು ಆವಾಗ ಶುರುವಿನಲ್ಲಿ ಹೇಳಿದೆ, ಎರಡು ಥರನೂ ಮಾತಾಡ್ತೀನಿ ಅಂತ.
ನಮ್ಮ ಮನೆ ಇರುವುದು ಕಾಲೇಜಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಇಲ್ಲ ಸರ್. ನಾನು ಬೇರೆ ಹುಡುಗರಿಗೆ ಏನು ಹೇಳಲಿ? ಸಿಟಿಯಲ್ಲಿ ಇದ್ದು ಪಾರ್ಟ್ ಆಫ್ ದ ಸಿಟಿ. ಹೌದು ಸರ್, ಒಂದು ಸಾಲದು ಅಂತ ಎರಡು ಬೇರೆ ಬೇರೆ ಕನೆಕ್ಷನ್ ಇಟ್ಕೊಂಡಿದ್ದೀನಿ ಸರ್. ಬಿ ಎಸ್ ಎನ್ ಎಲ್ ಇದೆ, ಜಿಯೋನು ಇದೆ ಸರ್, ಬರಲ್ಲ ಸರ್ ಮನೆಗೆ. ನಮ್ಮ ಮನೆಯಲ್ಲಿ ಒಂದು ಕಿಟಕಿ ಪಕ್ಕ ಇಟ್ಟರೆ ಹಾಲ್ನಲ್ಲಿದ್ದರೆ ಮಾತ್ರ ಬರುತ್ತೆ, ಈ ಕಡೆ ಇದ್ದರೆ ಬರಲ್ಲ. ಸೊ ಪಾಠ ಮಾಡಿಲ್ಲ ಅಂತ ಹೇಳುವುದು ತಪ್ಪು. ನನಗೆ ಗೊತ್ತಿದ್ದ ಹಾಗೆ ಅವರ ಪ್ರಶ್ನೆ, ಈಗ ಅವರಿಗೆ ಡೌಟ್ ಇದೆ, ಕೇಳಬಹುದು. ಆದ್ದರಿಂದ ಕ್ಲಾಸ್ ಮಾಡ್ತೀವಿ ಅಂತ ವಿ ಸಿ ಅವ್ರ ಮನೆ ಹೇಳಿದ್ದಾರೆ. ಈವನ್ ಅದರ್ವೈಸ್ ಈಗ ಆಲ್ವೇಸ್ ಕಾಂಟ್ಯಾಕ್ಟ್ ಯುವರ್ ಟೀಚರ್. ಏನ್ ತಪ್ಪಿದೆ ಅದರಲ್ಲಿ? ಕಾಲೇಜಿಗೆ ಬರ್ತಾ ಇರುವಾಗ ಪಾಠ ಮಾಡಿದ್ದು ಅರ್ಥ ಆಗದೆ ಇದ್ರೆ ನೀವು ಕೇಳ್ತಾ ಇದ್ರಿ ಅಲ್ವಾ ಟೀಚರ್ನ? ಅದೇ ತರ ಇವಾಗ್ಲೂ ಕೇಳಿ ಅಲ್ಲ. ಸ್ಟೂಡೆಂಟ್ ಕೆನ್ ಅಪ್ರೋಚ್ ದಿ ಟೀಚರ್ ಅಟ್ ಎನಿ ಟೈಮ್ ಫೋನ್ ಆಲ್ಸೋ. ಯಸ್, ದೇ ಆರ್ ಆಲ್ವೇಸ್ ಅವೈಲಬಲ್. ಮತ್ತೊಂದು ಅಲ್ಲಿ ಪ್ರಶ್ನೆ ಇತ್ತು, ಅದೇ ಪ್ರಶ್ನೆಯನ್ನು ಕೇಳ್ತೇನೆ. ವಿದ್ಯಾರ್ಥಿಗಳು ಹೇಳಿದ್ರು ನಮಗೆ 4-5 ತಿಂಗಳಿಗೆ ಪಾಠ ಎಲ್ಲ ಮರೆತು ಹೋಗಿದೆ ಅಂತ ಹೇಳಿ. ಈಗ ನೀವು ತಪ್ಪು ಸರ್, ಅದು ತಪ್ಪು. ನಿಮ್ಗೇನು ಮರೆತು ಹೋಗಿಲ್ಲ, ನನಗೆ ಪಾಠ ಮಾಡದೆ ಮರೆತು ಹೋಗಿದೆ. ಇವಾಗ ಕ್ಲಾಸಿಗೆ ಬಂದು ಪಾಠ ಮಾಡಿ ಅಂತಂದ್ರೆ ಹ್ಯಾವ್ ಟು ಗೋ ಟು ದಿ ಕ್ಲಾಸ್ ಆಸ್ ಎ ನ್ಯೂ ಟೀಚರ್. ಆಸ್ಕಿಂಗ್ ಸೀರಿಯಸ್ಲಿ, ಈಗಿನ ಮಕ್ಕಳು ಯಾಕೆ ಮರೆತು ಹೋಗ್ತಾರೆ ಅಂತ. ಒಂದು ಇದು ಅಂತಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿದೆ, ಬಾಯಾಟ ಊರು ಹೊಡೆಯುವುದು. ಹೌದು ಸರ್. ಇನ್ ಪರ್ಟಿಕ್ಯುಲರ್ ಈ ಸೆಮಿಸ್ಟರ್ ಸ್ಕೀಮ್ ಬಂದಮೇಲೆ, ಸೆಮಿಸ್ಟರ್ ಸ್ಕೀಮ್ ಅಂತಂದ್ರೆ ಫಾರ್ ದೋಸ್ ಸ್ಟೂಡೆಂಟ್ಸ್ ಆರ್ ವೆರಿ ಸ್ಟೂಡಿಯಸ್ ಸೀರಿಯಸ್, ಸಬ್ಜೆಕ್ಟ್ ಕಲ್ತ್ಕೋಬೇಕು ಮುಂದೆ ಹೋಗಬೇಕು ಅನ್ನುವ ಹುಡುಗರುಗಳಿಗೆ ತುಂಬ ಅನುಕೂಲ ಇದು. ಆದರೆ ನಮಗೆಲ್ಲ ಇರಲಿಲ್ಲ, ಇದು ಕಷ್ಟ ಬಂದಿದ್ದ. ಇದು ವರ್ಷ ಪೂರ್ತಿ ಪ್ರಿಪೇರ್ ಆಗುವುದೇ ಪರೀಕ್ಷೆಗೆ ಹುಡುಗರು. ಒಂದು ಕರೆ ಇದೆ. ಹಲೋ ಮೇಡಮ್, ಹೇಳಿ. ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ನಿಶ್ಮಿತ ಅಂತ. ಹೇಳಿ ನಿಶ್ಮಿತ. ಯಾವ ಕ್ಲಾಸ್? ಬಿ ಎ ಸ್ಟೂಡೆಂಟ್, ಫೈನಲ್ ಇಯರ್. ಈಗ ಎಂತ ನಮ್ಗೆ, ನಾವು 5th sem ತನಕ ಬರ್ದಿದ್ದೇವೆ. ಓಕೆ, ಇನ್ನು 6th sem ನಮ್ಗೆ ಅದೇನು ಕಷ್ಟ ಏನಲ್ಲ, ನಾವು ಕಷ್ಟ ಅಂತ ಹೇಳಲ್ಲ. ಬಟ್ ಏನು ಕೊರೋನಾ ಅದೇ ಒಂದು ಭಯ ಚಿಕ್ಕ ಮಕ್ಕಳಿಗೆ ಸಮೇತ. ಅದು 10th PUC ಅವರೆಲ್ಲ ಬರ್ದಿದ್ದಾರೆ ಎಕ್ಸಾಮ್, ಅವರಿಗೆ ಬಂದಿದೆ. ಇನ್ನು ನಾವು ಡಿಗ್ರಿ ಸ್ಟೂಡೆಂಟ್, ನಮ್ಗೆ ಬರ್ತದೆ ಇಲ್ವಂತ ಯಾವ ಗ್ಯಾರಂಟಿ ಸರ್? ನಿಶ್ಮಿತ ಮೇಡಮ್, ಇನ್ನು 2 ವರ್ಷದಲ್ಲಿ ನೀವು ಪೂರ್ತಿ ಹೊರಗಡೆಗೆ ಹೋಗ್ತೀರಾ ಪ್ರಪಂಚಕ್ಕೆ. ಯಾರೋ ಏನೋ ಹೇಳ್ತಾರೆ ಅನ್ಕೊಂಡು ಹೆದರ್ಕೊಂಡ್ರೆ ಬದುಕಕ್ಕಾಗತ್ತ ಮೇಡಮ್? ನೀವು ನಡ್ಕೊಂಡು ಹೋಗುವಾಗ ರಸ್ತೆನಲ್ಲಿ ಎದುರುಗಡೆಯಿಂದ ಯಾವನೋ ಬಂದು ಡಿಕ್ಕಿ ಹೊಡಿತಾನೆ, ಹಾಗನ್ಕೊಂಡು ನಡೆಯೋದನ್ನ ಬಿಡಕ್ಕಾಗತ್ತಾ? ನಾನು ನಮ್ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಮನೆಯವರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಸರ್? ಮೇಡಮ್, ನೀವು ಕರೋನಾ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ಹೊರಗಡೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡಿ. ನಿಶ್ಮಿತ ಟಿವಿಯಲ್ಲಿ ಕೇಳಿ, ಹೊರಗಡೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡಿ. ಕೆಲವು ಸ್ಟ್ಯಾಟಿಸ್ಟಿಕ್ಸ್ಗಳು ಹೇಳ್ತಾರೆ ಅಪಾರ್ಟ್ ಫ್ರಮ್ ದಿಸ್, ಕೊರೋನಾ ಇಷ್ಟು, ಕೊರೋನಾ ಬಗ್ಗೆ ಇಷ್ಟು ಹೇಳಿ 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 ಇಷ್ಟು ತಗೋತಾ ಇರಬಹುದು, ಅವಶ್ಯಕತೆನೇ ಇಲ್ಲ. ನೇಚರ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳ್ತಾರೆ. ನಾನು ಆ ತರಹ ಅಷ್ಟೊಂದು ಇದಾಗಿ ಹೇಳ್ತಾ ಇಲ್ಲ. ನಾನು ಕೊರೋನಾ ಬಗ್ಗೆ ಹೆದರ್ಕೋಬೇಡಿ, ಸರ್ಕಾರದವರು ಡಾಕ್ಟರ್ಸ್ಗಳು ಏನು ಹೇಳ್ತಿದ್ದಾರೋ ಅದನ್ನು ಫಾಲೋ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಪುನಃ ಹಿಂದಕ್ಕೆ ಹಳೆದಕ್ಕೆ ಹೋಗೋದು, ಪರೀಕ್ಷೆ ಅಂತಂದರೆ ನಿಮಗೆ ನಾಳೆ ದಿವಸ ಪರೀಕ್ಷೆ ಅಂತ ಹೇಳಲ್ಲ. ವಿ ಸಿ ಅವರು ಹೇಳಿದ್ದಾರೆ, ಅಶ್ವಥ್ ನಾರಾಯಣ್ ಸರ್ರು ಹೇಳಿದ್ದಾರೆ, ಯು ವಿಲ್ ಬಿ ಗಿವನ್ ದಿ ಸಫಿಷಿಯಂಟ್ ಅಂತಂದರೆ 1 ತಿಂಗಳು ಟೈಮ್ ಅಂತಲ್ಲ. ಇವಾಗ 100 ಮೀಟರ್ ರನ್ ಹೆಂಗ್ ರೇಸ್ ಮಾಡೋನ್ಗೆ, ಈಗ ನಾವು ಜುಲೈಯಲ್ಲಿ ಇದ್ದೇವೆ, ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ಎಲ್ಲಿದೆ? ಮತ್ತೆ ಇನ್ನೊಂದು ಜನರಲ್ ಆಗಿ ಹೇಳೋದು ಸರ್, ಹೇಳ್ತಾ ಇದ್ದಾರೆ ಅಷ್ಟೇನೆ, ಗೊತ್ತಿಲ್ಲ ಸರ್ ನಾಳೆ ಏನಾಗುತ್ತೆ. ಇನ್ನೊಂದು ಕರೆ ತೆಗೆದುಕೊಳ್ಳು. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ. ಪ್ರಿನ್ಸಿಪಲ್ ಸರ್, ನಮಸ್ತೆ. ಹೆಸರು ಸರ್? ನಾನು ಸುಬೋಧ್ ಅಂತ ಮಾತಾಡುದು. ಎಲ್ಲಿಂದ? ನಾನು ಮಂಗಳೂರಿಂದ. ಯಾವ ಕ್ಲಾಸ್? ನಾನು ಫೈನಲ್ ಇಯರ್ ಬಿ ಎ ಅಲ್ಲಿ ಇದ್ದೇನೆ. ಓಕೆ, ಹೇಳು. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಐ ವಿಲ್ ಬಿ ದ ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಮೈ ಹೌಸ್. ಬ್ಯೂಟಿಫುಲ್, ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ದಟ್. ಯೆಸ್ ಸರ್, ಇಫ್ ದ ಈಗ ನೋಡುವ ರೀತಿಯಲ್ಲಿ ಹೋದ್ರೆ, ಈಗ ನಮ್ದು ಎಕ್ಸಾಮ್ ಪೋಸ್ಟ್ ಪೋನ್ ಆಗ್ತಾ ಹೋಗ್ತಿದೆ, ನಂಗೆ ಕೆಲಸ ಸಿಕ್ಕಿದೆ, ಬಟ್
until then, until and unless my exams are completed, okay, the companies won't ask me for any job, like work from home as well. Okay. Is it right to affect somebody only because there's a crisis or something? Because ಈಗ ಯು ಜಿ ಸಿ ಹೇಳಿದೆ ಆಫ್ಲೈನ್ ಎಕ್ಸಾಮ್ಸ್ ಮಾಡ್ಬೋದು ಅಂತ, ಅದು ಮುಂಚೆನೆ ಹೇಳಿದಿದ್ರೆ ನಾವು ಬೇಗನೆ ಎಕ್ಸಾಮ್ ಕಂಪ್ಲೀಟ್ ಮಾಡ್ಬೋದಿತ್ತಲ್ಲ ಸರ್. ಇವಾಗ ಆಗೋಗಿರುವುದಕ್ಕೆ ನಮ್ಮ ಕೈನಲ್ಲಿ ಇಲ್ಲದೆ ಇರುವುದಕ್ಕೆ ನಮ್ಮ ಕೈನಲ್ಲಿ ಇಲ್ಲದೆ ಇರುವುದಕ್ಕೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಈವಾಗ ಸರ್ಕಾರದವರು ಮೊನ್ನೆಯ ಸ್ಟೇಟ್ಮೆಂಟ್ ಪ್ರಕಾರ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಪರೀಕ್ಷೆಗೆ ರೆಡಿಯಾಗಿ, ದಟ್ಸ್ ಆಲ್. ಇಫ್ ಎವ್ರಿಥಿಂಗ್ ಈಸ್ ಓಕೆ, ಎಲ್ಲನ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳೋಣ ದೇವ್ರನ್ನ, ಪರೀಕ್ಷೆ ನಡೀಲಿ. ನಾನು ಪರೀಕ್ಷೆ ಹಾಲ್ಗೆ ಹೋದ್ರೆ ಕೊರೋನಾ ಬಂದ್ಬಿಟ್ಟು ಯಾಕೆ ಅಳಬೇಕು? ಕೊರೋನಾ ಬಂದ್ಬಿಟ್ರೆ ಈ ಥರ ಹೇಳ್ತೀನಿ ಅಂತಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು. ಅಮಿತಾಬ್ ಬಚ್ಚನ್ ಮನೇಲಿ ಕೂತ್ಕೊಂಡಿದ್ದವನಿಗೆ ಬಂದಿದೆಯಲ್ಲ, ಏನು ಮಾಡೋದು? ಅವನು ಯಾವ ಪರೀಕ್ಷೆಗೆ ಹೋಗಿದ್ದ? ಎಲ್ಲಿ ಹೋಗಿ ಬರೋದು? ಮಗನಿಗೆ, ಸೊಸನಿಗೆ, ಮೊಮ್ಮಗಳಿಗೆ ಆ ಥರ ಬರಬಾರ್ದು ಅಂತ ಏನಾದರೂ ಉಂಟಾ? ಯಾರಿಗೂ ಬರ್ಬೋದಲ್ವಾ? ಇಫ್ ಇಟ್ ರೀಚಸ್ ದಟ್ ಪರ್ಟಿಕ್ಯುಲರ್ ಸ್ಟೇಜ್, ನೋಬಡಿ, ಯಾರು ಏನೂ ಮಾಡೋಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಪರೀಕ್ಷೆ ಮಾಡ್ತೀವಿ ಅಂತ ಸರ್ಕಾರದವರು, ಯೂನಿವರ್ಸಿಟಿಯವರು ಹೇಳಿದ್ದಾರೆ. ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳು ತಯಾರಿರಬೇಕು. ಇಫ್ ಎವ್ರಿಥಿಂಗ್ ಈಸ್ ಓಕೆ ಅಕಾರ್ಡಿಂಗ್ ಟು ದಿ ಗೈಡ್ಲೈನ್ಸ್, ಪರೀಕ್ಷೆ ನಡೆಯುತ್ತೆ. ದೇ ಶುಡ್ ಬಿ ವೆರಿ ಹ್ಯಾಪಿ, ಯಾಕೆಂದ್ರೆ ಫೈನಲ್ ಇಯರ್ಸ್ ಅಂತ ಹೇಳುವಾಗ ಕ್ರೌಡ್ ಕಡಿಮೆ ಆಗಿರುತ್ತೆ. ಒಂದು ವೇಳೆ ಲಾಸ್ಟಲ್ಲಿ ಹೇಳೋಣ ಅಂತ ಅನ್ಕೊಂಡೆ, ನೀವು ಫಸ್ಟ್ ಕೇಳಿದ್ರಲ್ಲ. ಹಾಂ, ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇದ್ರೆ ಕ್ರೌಡ್ ಎಷ್ಟಿತ್ತು ಸರ್? ಹೌದು ಹೌದು, ಅದಕ್ಕೋಸ್ಕರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಇದು ಮಾಡ್ತಾ ಇದ್ರು. ಅವಾಗ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ, ನಮಗೆ ಯಾಕೆ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇರೋದಲ್ಲ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡು ಬರೀ ಫೈನಲ್ ಇಯರ್ನವ್ರಿಗೆ ಮಾಡ್ತಾ ಇರೋದು. ಹಾಗಾಗಿ ಪರೀಕ್ಷೆ ಅಂತನ್ನುವುದನ್ನು ಬರ್ಡನ್ ಅಂತ ತಗೋಬೇಡಿ. ಇಟ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ಈಗ ಪರೀಕ್ಷೆಗಳು ಯಾಕೆ ಯಾಕೆ ಎಂಬ ಪ್ರಶ್ನೆಗಳೇ ಬರ್ತವೆ. ನಾನು ಕೇಳುವುದು, ಇವರಿಗಿಷ್ಟು ಹೆದರಿದೆಯಾದ್ರೆ ಇನ್ವಿಜಿಲೇಟರ್ಸ್ ಆಗಿ ಅಥವಾ ನೀವು ಕಸ್ಟೋಡಿಯನ್ ಆಗಿ ಹೆಂಗೆ ಸರ್? ಸರ್, ಡಾಕ್ಟರ್ಸ್ಗಳ ಕತೆ ಏನು ಸರ್? ಅದೇ ಅದೇ ಡಿಯರ್ ಫ್ರೆಂಡ್ಸ್, ಸ್ಟೂಡೆಂಟ್ ಫ್ರೆಂಡ್ಸ್, ಪೇರೆಂಟ್ಸ್, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ, ಹೆದರ್ಕೋಬೇಡಿ, ಕೇರ್ಫುಲ್ ಆಗಿರಿ, ಬಿ ರೆಡಿ ಟು ಫೇಸ್. ಏನು ಮಾಡೋಕ್ಕಾಗತ್ತೆ? ಇಷ್ಟು ಕಾಲೇಜುಗಳಲ್ಲಿ ಇಷ್ಟು ಕ್ಲಬ್ಸ್ಗಳಿವೆ, ಎನ್ ಎಸ್ ಎಸ್ ಇದೆ, ಎನ್ ಸಿ ಸಿ ಇದೆ, ಬೇಕಾದಷ್ಟು ಇದೆ, ಬೇಕಾದಷ್ಟು ಸೆಲ್ಫ್ ಸ್ಕಿಲ್ಸ್ಗಳು, ಲೈಫ್ ಸ್ಕಿಲ್ಸ್ಗಳು ಕೊಡುವಂಥದ್ದು ಟ್ರೈನಿಂಗ್ಸ್ಗಳಿವೆ. ಈಗ ಇದು ಕರೆಕ್ಟ್ ಟೈಮ್. ಹೌದು, ಇರುವ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಕಂಪ್ಲೈಂಟ್ ಮಾಡೋಕ್ಕೆ ಹೋದರೆ ಅದಕ್ಕೆ ಕೊನೆ ಇಲ್ಲ. ಸಿಸ್ಟಮ್ನಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕಂಪ್ಲೇಂಟ್ ಮಾಡಬೇಕು ಅಂದರೆ ನಾನು ಮಾಡ್ತೀನಿ ಸರ್, ಎಲ್ಲದಕ್ಕೂ ಮಾಡ್ತೀನಿ ನಾನು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ದೇರ್ ಇಸ್ ನೋ ಎಂಡ್ ಫಾರ್ ದಟ್. ನೀವೇ ರಿಸ್ಕ್ ತಗೊಳ್ತೀರಿ, ಫ್ಯಾಕಲ್ಟಿ. ಈಗ ವ್ಯಾಲ್ಯೂಯೇಷನ್, ವ್ಯಾಲ್ಯೂಯೇಷನ್ ಮಾಡೋದಾದ್ರೆ ಹೇಗೆ ಮಾಡ್ತೀರಿ? ಹಾಂ, ವ್ಯಾಲ್ಯೂಯೇಷನ್ಗೆ ಈ ಸಲದಿಂದ ವೈ ಪಿ ಸರ್ ಎಡಪಡಿತ ನಮ್ಮ ವಿ ಸಿ ಅವರು, ಮಂಗಳೂರು ಯೂನಿವರ್ಸಿಟಿ ವಿ ಸಿ ಅವರು ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನು ಅಂದರೆ, ಇಷ್ಟು ದಿವಸ ಏನಾಗ್ತಾ ಇತ್ತು ಅಂತಂದರೆ, ಮ್ಯಾನುವಲಿ ಹುಡುಗರು ಮಾಮೂಲಿ ಪರೀಕ್ಷೆಯಲ್ಲಿ ಪುಸ್ತಕದಲ್ಲಿ ಬರೀತಾ ಇದ್ರು, ಇದಕ್ಕೆ ಕೋಡೆಡ್ ಮಾಡಿ ಅದನ್ನು ಸಾಮಾನ್ಯವಾಗಿ ವ್ಯಾಲ್ಯೂಯೇಷನ್ ಮಂಗಳೂರಿನಲ್ಲಿ ನಡೀತಾ ಇತ್ತು, ಮಂಗಳೂರು ಯೂನಿವರ್ಸಿಟಿದೆಲ್ಲ. ಸೊ ಅದಕ್ಕೆ ಹೇಗೆ ಅಂತಂದರೆ, ಮೂರು ಜಿಲ್ಲೆಯಿಂದ ಅಲ್ಲಿಗೆ ಪೇಪರ್ಸ್ ಬರುವುದಕ್ಕೆ, ಎಕ್ಸಾಮ್ ಆದ ಮೇಲೆ ಅಲ್ಲಿಗೆ ಬರುವುದಕ್ಕೆ ಹೆಚ್ಚು ಕಮ್ಮಿ ಒಂದು ವಾರ ಬೇಕಾಗ್ತಾ ಇತ್ತು. ಅದು ಆದ ಮೇಲೆ ಅದಕ್ಕೆ ಫ್ರಂಟ್ ಪೇಜ್, ಅದನ್ನು ಗೊತ್ತಾಗಬಾರ್ದು ಐಡೆಂಟಿಟಿ ಇದು ಮಾಡೋದಕ್ಕೆ ಅಂತ ಕೋಡೆಡ್ ಅಂತ ಮಾಡ್ತಾಯಿದ್ರು. ಅದು ಆದ ಮೇಲೆ ವ್ಯಾಲ್ಯೂಯೇಷನ್ ಟೈಮ್ನಲ್ಲಿ ಒಬ್ಬ ಟೀಚರ್ 24 ಪೇಪರ್ ಮಾಡಬೇಕು ಅಂತ ಇತ್ತು. ಅದು ನಂಬರ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಒಬ್ಬ ಒಂದೊಂದು ಸಬ್ಜೆಕ್ಟ್ಸ್ ರೈಟ್. ಸೊ ಅದರಲ್ಲಿ ಹೆಂಗೆ, ಮಾಮೂಲಿ ಒಂದು ಪೇಜ್ ತೆಗೆದು ಮೊದಲನೇ ಕ್ವಶನ್ನು, ಎರಡನೇ ಕ್ವಶನ್ನು, ಮೂರನೇ ಕ್ವಶನ್ನು, ಮೊದಲನೇ ಕ್ವಶನ್ಗೆ 3 ಮಾರ್ಕು, ಎರಡನೇದಕ್ಕೆ 4 ಮಾರ್ಕು, ಮೂರನೇದಕ್ಕೆ 1 ಮಾರ್ಕ್, ಹಂಗೆ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು. ಈವಾಗಿನ ಡಿಜಿಟಲ್ ಸಿಸ್ಟಮ್ ಅಂತಂದರೆ, ಕೆಲವು ಬೆಂಗಳೂರಿನಲ್ಲಿ ಯೂನಿವರ್ಸಿಟಿಗಳಲ್ಲಿದೆ, ಮಣಿಪಾಲ್ನಲ್ಲೂ ಮಾಡ್ತಾ ಇದ್ದಾರೆ. ಅದನ್ನು ಆನ್ಸರ್ ಬುಕ್ಲೆಟನ್ನೇ, ನನಗೆ ಗೊತ್ತಿರುವ ಹಾಗೆ ಅದು ಒಂದು ಸಿಸ್ಟಮ್, ಸಾಮಾನ್ಯವಾಗಿ ಹಂಗೆ ಮಾಡ್ತಾರೆ, ಆನ್ಸರ್ ಬುಕ್ಲೆಟನ್ನೇ ಜೆರಾಕ್ಸ್ ಸ್ಕ್ಯಾನ್ ಮಾಡ್ತಾರೆ, ಅದನ್ನು ಪುನಃ ಇನ್ನೊಂದು ಕಡೆಗೆ ಸಾಗಿಸುವ ಪ್ರಶ್ನೆಯೇ ಇಲ್ಲ.
ಉಡುಪಿ ಜಿಲ್ಲೆಯಲ್ಲಿ ಆಗುವುದೆಲ್ಲಾನು ಕೂಡ ಉಡುಪಿ ಜಿಲ್ಲೆಯಲ್ಲೇ ಆಗುತ್ತೆ. ವ್ಯಾಲ್ಯೂಯೇಷನ್ ಮಾಡುವಾಗ ವ್ಯಾಲ್ಯೂಯೇಟರ್ದು ವಿತ್ ಐಡೆಂಟಿಟಿ ಅದು ಸ್ಕ್ಯಾನ್ ಮಾಡುತ್ತೆ ಸಿಸ್ಟಮ್, ಅವನಿಗೆ ಆ ಪರ್ಟಿಕ್ಯುಲರ್ ಪೇಪರ್ ಬರುತ್ತೆ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಮಧ್ಯದಲ್ಲಿ ಹುಡುಗರದ್ದು ಆನ್ಸರ್ ಇರುತ್ತೆ ಸ್ಕ್ಯಾನ್ಡ್ ಕಾಪಿ, ಈ ಕಡೆ ಸೈಡ್ನಲ್ಲಿ ವ್ಯಾಲ್ಯೂ ಮಾಡಿರೋದು ಟಿಕ್ ರೈಟ್ ಇಲ್ಲ ತಪ್ಪು, ರೈಟ್ ಸೈಡ್ನಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಇರುತ್ತೆ, ರೈಟ್ ಆಯಿತು ಅದಕ್ಕೆ ಮಾರ್ಕ್ಸ್ ಆಟೋಮೆಟಿಕ್ಕಾಗಿ ಹಾಕ್ಬೋದು. ಸೊ ಈ ತರಹ ಡಿಜಿಟಲೈಸ್ ಮಾಡಿರುವುದರಿಂದ ಅಲ್ಲ ಮಾಡಬೇಕು ಅಂತ ಅನ್ಕೊಂಡಿರುವುದರಿಂದ ಅದು ವಿ ಸಿ ಅವರು ಹೇಳ್ತಾ ಇರೋದು ಮಾಡುವುದರಿಂದ ರಿಸಲ್ಟನ್ನು ತುಂಬ ಬೇಗ ಕೊಡಬಹುದು ಅಂತ. ಮತ್ತು ಇದರದ್ದು ಬೆನಿಫಿಟ್ ಅಂತಂದರೆ ಕೆಲವು ಸಂದರ್ಭಗಳಲ್ಲಿ, ಯಾವಾಗಲೂ ಅಂತ ಹೇಳ್ತಾ ಇಲ್ಲ, ನಾನು ಟೀಚರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ, ಕೆಲವು ಸಂದರ್ಭಗಳಲ್ಲಿ ಕೂಡಿರುವುದು ತಪ್ಪಿದ್ದಿರಬಹುದು, ಸ್ಕಿಪ್ ಆಗಿರಬಹುದು. ಇವಾಗ 4 ಮಾರ್ಕಿನ ಪ್ರಶ್ನೆಗೆ ಅವನಿಗೆ ಗೊತ್ತಿಲ್ಲದೆ ಬಿಟ್ಟು ಹೋಗಿರ್ಬೋದು ಮಾರ್ಕು, ಒಂದ್ಸಲ ಟಿಕ್ ಅಂತ ಹಾಕಿದ್ರೆ ಅದಕ್ಕೆ ಮಾರ್ಕ್ ಬೀಳಲೇಬೇಕು, ಇಲ್ಲಾಗಲೇಬೇಕು, ಇಲ್ಲದ್ರೆ ಮುಂದೆ ಇಲ್ಲದ್ರೆ ಮುಂದಕ್ಕೆ ಹೋಗಲ್ಲ. ಮತ್ತೆ ಟೋಟಲಿಂಗ್ ಆವಾಗಿಂದ ಆವಾಗಲೇ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ಬಹಳ ಬೇಗನೆ ಫಲಿತಾಂಶವನ್ನು ಕೊಡಬಹುದು. ಹೌದು ಸರಿ, ಕೊನೆಯ ಒಂದು ನಿಮಿಷ ಇದೆ ಸರ್. ನಮ್ಮ ಮಾಧ್ಯಮದ ಮುಖಾಂತರ ನಿಮ್ಮನ್ನು ನೋಡುತ್ತಿರುವಂಥ ಲಕ್ಷಾಂತರ ವೀಕ್ಷಕರು, ಅದರಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಿಕೆ ಬಯಸ್ತೀರಿ? 60 ಸೆಕೆಂಡ್ಸ್. ವಿದ್ಯಾರ್ಥಿಗಳೇ, ಕೊರೋನಾ ಅಂತ ಹೆದರ್ಕೋಬೇಡಿ. ಯು ಹ್ಯಾವ್ ಟು ಲರ್ನ್ ಟು ಲೀವ್ ವಿತ್ ದಟ್. ಏನು ಪ್ರಿಕಾಷನ್ಸ್ ತಗೋಬೇಕೋ ಅದಕ್ಕೆ ರೆಡಿಯಾಗಿ, ಪ್ರಿಕಾಷನ್ಸು ಗೌರ್ಮೆಂಟ್ನವ್ರು ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಈವಾಗ ನೀವು ಪರೀಕ್ಷೆಗೆ ಫೈನಲ್ ಇಯರ್ಗೆ ಬರೀತಾ ಇರುವುದು ನಿಜವಾದ ಜೀವನದ ಪರೀಕ್ಷೆ ಅಲ್ಲ. ಈ ತರಹದ ಪರೀಕ್ಷೆಗಳು ಇಲ್ಲಿಯ ತನಕ ತುಂಬ ಆಗಿದೆ ನಿಮಗೆ, ಇನ್ನು ಮುಂದೆ ಬರಲಿಕ್ಕೆ, ಇನ್ನು ಮುಂದೆ ಇದು ಆದ ಮೇಲೆ ಜೀವನದ ಪರೀಕ್ಷೆ ಇದೆಯಲ್ಲ, ಅದನ್ನು ಧೈರ್ಯವಾಗಿ ಎದುರಿಸೋದನ್ನು ಕಲ್ತ್ಕೊಳ್ಳಿ. ಕೊರೋನಾ ಕೊರೋನಾ ಅಂತ ಹೆದರ್ಕೊಂಡು ಸಾಯ್ಬೇಡಿ, ಕೊರೋನಾಯಿಂದ ಏನೂ ಆಗಲ್ಲ. ಕೆಲವರು ಹೇಳುವುದು ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಇನ್ಫ್ಲೂಯೆನ್ಸ್, ಮಾಮೂಲಿ ನೆಗಡಿ ಶೀತ ಅಂತ ಅಂತಾರೆ. ಇನ್ಸ್ಟ್ರಕ್ಷನ್ಸ್ ಗೌರ್ಮೆಂಟ್ನವ್ರು ಏನು ಹೇಳಿದಾರೋ, ಡಾಕ್ಟರ್ಸ್ಗಳು ಏನು ಹೇಳ್ತಾರೋ ದಯವಿಟ್ಟು ಅದನ್ನು ಫಾಲೋ ಮಾಡಿ. ಅನ್ನೆಸೆಸರಿ ಹೆದರ್ಕೋಬೇಡಿ, ಪ್ರಿಕಾಷನ್ಸ್ ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರಿ, ಈ ಕಾರ್ಯಕ್ರಮ ನಡೆಸ್ಕೊಟ್ಟ ನಿಮಗೆ ಮತ್ತು ದೈಜಿ ವರ್ಲ್ಡ್ಗೆ ಥ್ಯಾಂಕ್ ಯು ವೆರಿ ಮಚ್. ಸರಿ, ಆತ್ಮೀಯ ವೀಕ್ಷಕರೇ, ಇದು ಡಿಬೇಟ್ ವಾರ್. ನಮ್ಮೊಂದಿಗೆ ಕೊರೋನಾ ಪರೀಕ್ಷೆ ಸಂದರ್ಭದಲ್ಲಿ ಅಂತಿಮ ಹಂತದಲ್ಲಿರುವಂಥ ವಿದ್ಯಾರ್ಥಿಗಳು, ಸ್ನಾತಕ ಸ್ನಾತಕೋತ್ತರ ಪದವಿಯಲ್ಲಿರುವಂಥ ವಿದ್ಯಾರ್ಥಿಗಳು, ಡಿಪ್ಲೊಮಾ ಪದವಿಯಲ್ಲಿ ಸಾಕಷ್ಟು ಮಂದಿ ಕಾಲ್ ಮಾಡಿ ಕೇಳಿದರು, ಇನ್ನೂ ಕೆಲವರಿಗೆ ಲೈನ್ ಸಿಗಲಿಲ್ಲ ಅಂತ ಕಾಣುತ್ತೆ. ಎಲ್ಲರಿಗೂ ಕೂಡ ಅವರವರ ಶೈಲಿಯಲ್ಲಿ ಬಹಳ ಸರಳವಾಗಿ ಅವರ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದಿರಿ, ಅವರಿಗೆ ತೃಪ್ತಿ ಕೊಟ್ಟಂಥ ಉತ್ತರಗಳನ್ನು ನೀವು ಕೊಟ್ಟಿದ್ದೀರಿ ಸರ್. ತಮಗೆ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡದಕ್ಕೆ ಮತ್ತು ಈ ಹೊಸ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.